ನಮಸ್ಕಾರ, ಅಮೋಘ್ ಟಿವಿಗೆ ಸ್ವಾಗತ. ಎಲ್ರಿಗೂ ಕೂಡ ಶುಭ ಸಂಜೆ ವೀಕ್ಷಕರೇ. ಸೊ ಸಂಜೆ 6 ಗಂಟೆ ಆಯಿತು ಅಂತಂದಾಗೆ ನಿಮ್ಗೆಲ್ರಿಗೂ ಕೂಡ ಮಾಹಿತಿಯನ್ನು ನೀಡೋ ವಿಶೇಷ ಚರ್ಚೆಯನ್ನು ನಾವು ಮಾಡ್ತೀವಿ. ಇವತ್ತು ಕೂಡ ನಾವು ನಿಮಗೆ ಆರೋಗ್ಯದ ಕುರಿತಂತೆ ಮಾಹಿತಿಯನ್ನು ನೀಡಲಿಕ್ಕೆ ಬಂದಿದ್ದೇವೆ. ಇವತ್ತು ನಾವು ಬಹಳ ಮುಖ್ಯವಾಗಿ ಮಾತನಾಡ್ತಾ ಇರುವಂಥ ಒಂದು ಸಮಸ್ಯೆ ಅಂತ ಹೇಳೋದಾದರೆ ಆಸಿಡಿಟಿ ಅಂತ ಹೇಳ್ಬೋದು. ಸಾಮಾನ್ಯವಾಗಿ ನಾವು ಬಹುತೇಕರಲ್ಲಿ ನೋಡ್ತೀವಿ, ಇತ್ತೀಚಿನ ದಿನಗಳಲ್ಲಿ ಅವರ ಲೈಫ್ ಸ್ಟೈಲ್ ಇರ್ಬೋದು, ಅವರು ಸೇವನೆ ಮಾಡುವಂಥ ಆಹಾರದ ಪದ್ಧತಿ ಆಗಿರ್ಬೋದು, ಮತ್ತು ಆಹಾರವನ್ನು ಸೇವನೆ ಮಾಡುವಂತಹ ಸಮಯ, ಇವೆಲ್ಲವೂ ಕೂಡ ಬಹಳ ಇಂಪಾರ್ಟೆಂಟ್ ಆಗಿರುತ್ತೆ. ಜೊತೆಗೆ ಇನ್ನು ಕರೋನಾ ಸಂದರ್ಭದಲ್ಲಿ ಕರೋನಾ ರೋಗಿಗಳಿಗೂ ಕೂಡ ಅಸಿಡಿಟಿ ಹೆಚ್ಚಾಗ್ತಾ ಇದೆಯಂತೆ. ಕಾರಣ ಏನಿರ್ಬೋದು? ಇತರೆ ಮೆಡಿಸಿನ್ಸ್ಗಳನ್ನ ಕೊಡ್ತಾ ಇರೋದ್ರಿಂದ ಏನಾದರೂ ಅಸಿಡಿಟಿ ಜಾಸ್ತಿ ಆಗ್ತಾ ಇದೆಯಾ? ಕರೋನಾ ನಂತರದಲ್ಲಿ ಅಸಿಡಿಟಿಯನ್ನ ಕಂಟ್ರೋಲ್ ಮಾಡೋದು ಹೇಗಿರುತ್ತೆ? ಸೊ ಎಲ್ಲದರ ಬಗ್ಗೆ ಇವತ್ತು ನಾವು ಇವತ್ತು ಚರ್ಚೆಯನ್ನ ಮಾಡ್ತಾ ಇದೀವಿ. ಈ ಬಗ್ಗೆ ಚರ್ಚೆಯನ್ನ ಮಾಡ್ಲಿಕ್ಕೆ ನಮ್ಮ ಜೊತೆ ವೈದ್ಯರು ಇದ್ದಾರೆ ಸ್ಟುಡಿಯೋದಲ್ಲಿ, ಡಾಕ್ಟರ್ ಈಶ್ವರ್ ಅಮಲ್ ಝರಿ ಅಂತ, ಮೆಡಿಕಲ್ ಗ್ಯಾಸ್ಟ್ರೋ ಎಂಟ್ರಾಲಜಿಸ್ಟ್ ಹಾಗೆ ಹೆಪ್ಟಾಲಜಿಸ್ಟ್ ಸಿದ್ಧಗಂಗಾ ಆಸ್ಪತ್ರೆಯಿಂದ ಇವತ್ತು ನಮ್ಮ ಜೊತೆ ಸ್ಟುಡಿಯೋದಲ್ಲಿದ್ದಾರೆ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ ತಮಗೆ. ಥ್ಯಾಂಕ್ ಯು. ಈ ಅಮೋಘ್ ಟಿವಿಗೆ ನಾನು ಧನ್ಯವಾದಗಳನ್ನ ಹೇಳ್ತಾ ಇದ್ದೀನಿ. ನಾನು ಸೆಲ್ಫ್ ಇಂಟ್ರೊಡಕ್ಷನ್ ಮಾಡ್ಕೋಬೇಕು ಅಂತಂದರೆ, ಸಿದ್ಧಗಂಗಾ ಹಾಸ್ಪಿಟಲಲ್ಲಿ ನಾನು ಕನ್ಸಲ್ಟೆಂಟ್ ಗ್ಯಾಸ್ಟ್ರೋಎಂಟ್ರಾಲಜಿಸ್ಟ್ ಮತ್ತು ಹೆಪಟಾಲಜಿಸ್ಟ್ ಆಗಿ ಕೆಲಸ ಮಾಡ್ತಾ ಇದ್ದೀನಿ. ಮತ್ತು ಇದರಲ್ಲಿ ಈ ಫೀಲ್ಡಲ್ಲಿ ನನಗೆ 6-7 ವರ್ಷದ ಎಕ್ಸ್ಪೀರಿಯನ್ಸ್ ಇದೆ. ಸೊ ಇಂಟರ್ವೆನ್ಷನ್ ಎಂಡೋಸ್ಕೋಪಿಗಳನ್ನ ನಾವು ಮಾಡ್ತಾ ಇದ್ದೀವಿ. ಧನ್ಯವಾದಗಳು. ಈಗ ಮೊದಲನೇದಾಗಿ ಅಸಿಡಿಟಿ ಸಮಸ್ಯೆ ಯಾತಕ್ಕಾಗಿ ಬರುತ್ತೆ? ವಾಟ್ ಇಸ್ ಗ್ಯಾಸ್ಟ್ರಿಕ್ ಅಂತ ಹೇಳೋದಾದ್ರೆ, ಸಾಮಾನ್ಯ ಪದದಲ್ಲಿ ಬಳಸತಕ್ಕಂಥದ್ದು ಅಸಿಡಿಟಿ ಅಂತ, ಗ್ಯಾಸ್ಟ್ರಿಕ್ ಸಮಸ್ಯೆ ಅಂತ ಎಲ್ಲರೂ ಕರೀತಾರೆ. ಸೊ ಇದು ವಿವಿಧ ತರಗಳಿಂದ ರೀತಿಯಿಂದ ಪೇಷಂಟ್ಗಳಿಗೆ ತೊಂದರೆಗಳು ಕಾಣಿಸ್ಕೊಳ್ಳುತ್ತೆ. ಮೋಸ್ಟ್ ಕಾಮನ್ಲಿ ಅಂತ ಹೇಳಬೇಕು ಅಂತಂದರೆ, ಒಂದು ಎದೆ ಉರಿ, ಎರಡನೇದು ಹೊಟ್ಟೆ ಉಬ್ಬರ ಆಗೋದು, ಮತ್ತೆ ಅಜೀರ್ಣತೆ, ಜೊತೆಗೆ ವೇಟ್ ಕಮ್ಮಿ ಆಗೋದು, ಮತ್ತೆ ವಾಂತಿ ಆಗೋ ತರ ಸೆನ್ಸೇಷನ್ ಆಗೋದು ಕೆಲವೊಬ್ರಿಗೆ, ಮತ್ತೆ ಪದೇ 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 ವಾಂತಿ ಆಗ್ತಾ ಇರುತ್ತೆ. ಈ ತರದ ಸಮಸ್ಯೆಗಳು ಫ್ರಿಕ್ವೆಂಟ್ ಆಗಿ ದಿನನಿತ್ಯದ ಸಮಸ್ಯೆ ಆಗಿ ಕಾಡ್ತಾ ಇರುತ್ತೆ. ಸೊ ಬೇಸಿಕಲಿ ಹೇಳಬೇಕು ಅಂತಂದ್ರೆ, ಇದು ಜೀವಕ್ಕೆ ಪ್ರಾಬ್ಲಮ್ ಒಡ್ಡುವಂತ ಪ್ರಾಬ್ಲಮ್ ಆಗದೇ ಇದ್ರು, ಬಟ್ ಪ್ರತಿನಿತ್ಯ ಮಾಡ್ತಕ್ಕಂಥ ಕೆಲಸಕ್ಕಂತೂ ಅಡ್ಡಿಯಂತೂ ಮಾಡೇ ಮಾಡುತ್ತೆ. ಸೊ ಮತ್ತೆ ಇನ್ನೊಂದು ಖಿನ್ನತೆ, ಮತ್ತೆ ಮಾನಸಿಕವಾಗಿ ಅವರು ಹಿಂಸೆನ ಅನುಭವಿಸ್ತಾ ಇರ್ತಾರೆ. ಹಿಂಗಾಗಿ ಇದ್ರ ಬಗ್ಗೆ ಜನಸಾಮಾನ್ಯರಿಗೆ ತಿಳುವಳಿಕೆ ಅಗತ್ಯವಾಗಿರ್ಬೇಕಾಗತ್ತೆ. ಸೊ ಇದು ಅಸಿಡಿಟಿ ಉಂಟಾಗಕ್ಕೆ ಕಾರಣಗಳು ಏನು ಅಂತ ನೋಡ್ತಾ, ಅಸಿಡಿಟಿ ಬೇಸಿಕಲಿ ಹೇಳಬೇಕು ಅಂತಂದ್ರೆ 3 ಕಾರಣಗಳನ್ನ ನಾನು ಕೊಡ್ಬೋದು. ಫಸ್ಟ್ ಇಂಪಾರ್ಟೆಂಟ್ ಥಿಂಗ್ಸ್ ಅಂತಂದ್ರೆ, ನಾವು ಆಹಾರ ಪದ್ಧತಿ ಮಾಡುವಂತ, ಅಂದ್ರೆ ಸೇವಿಸುವಂತ ಆಹಾರ, ಮತ್ತೆ ಟೈಮಿಂಗ್ಸು, ಮತ್ತೆ ಪ್ರಮಾಣ, ಇವು 3 ಇಂಪಾರ್ಟೆಂಟ್ ಆಗುತ್ತೆ. ಎರಡನೇದಾಗಿ ಕಾರಣ ಅಂತಂದ್ರೆ, ಮತ್ತೆ ನಾವು ಮಾಡೋ ದೈನಂದಿನ ಆಕ್ಟಿವಿಟಿಗಳು. ಮೂರನೇದು ಹೇಳಬೇಕು ಅಂತಂದ್ರೆ, ಮಾನಸಿಕವಾಗಿರ್ತಕ್ಕಂಥ ಮಾನಸಿಕವಾಗಿ ಸ್ಟ್ರೆಸ್ ತಗೊಳ್ಳೋದು, ಸ್ಟ್ರೆಸ್ ಇಂಡ್ಯೂಸ್ಡ್ ಅಸಿಡಿಟಿ ಅಂತ ಹೇಳ್ಬೋದು. ಸೊ ಇವು 3 ಮೇನ್ ಕಾರಣಗಳು ನಮ್ಮ ಕಾಮನ್ ಆಗಿ ಬರ್ತಕ್ಕಂಥ ಅಸಿಡಿಟಿಗೆ ರೀಸನ್ಸ್. ಸೊ 3 ರೀಸನ್ಸ್ ಅಲ್ಲಿ ಇವಾಗ ಸ್ಟ್ರೆಸ್ ಹೇಗೆ ಇಂಪ್ಯಾಕ್ಟ್ ಆಗುತ್ತೆ ಅಂತ, ಬಿಕಾಸ್ ಫುಡ್ ಹ್ಯಾಬಿಟ್ಸ್ ಅಂತ ಆಕ್ಚುಲಿ ಹೇಳಬೇಕು ಅಂತಂದ್ರೆ, ಇತ್ತೀಚಿನ ದಿನಗಳಲ್ಲಿ ನಾವು ಮೋಸ್ಟ್ 90% ಆಫ್ ಪೀಪಲ್ಸ್ ಯಾಕಂತಂದ್ರೆ ಮಾಡೋ ಕೆಲಸದಿಂದಾಗಿ ಸ್ಟ್ರೆಸ್ ಇಂಡ್ಯೂಸ್ ಆಗುತ್ತೆ. ಬೇಸಿಕಲಿ ಹೇಳಬೇಕು ಅಂತಂದ್ರೆ, ಈಗ IT ಇಂಡಸ್ಟ್ರಿಯಲ್ಲಿ ವರ್ಕ್ ಮಾಡೋರಾಗ್ಲಿ, ಅಥವಾ ಈಗ ಪೊಲೀಸರಾಗೋದಾಗ್ಲಿ, ಯಾವುದೇ ಅಂದ್ರೆ ಸಮಾಜಕ್ಕೆ ಹತ್ರ ಬಂದು ವರ್ಕ್ ಮಾಡೋರಾಗ್ಲಿ, ಮತ್ತೆ ಬೇಸಿಕಲಿ ಇವತ್ತಿನ ದಿನಗಳಲ್ಲಿ ಕೊರೋನಾದಿಂದ ಮನೇಲಿ ಕೂತ್ಕೊಂಡ್ರು ಸ್ಟ್ರೆಸ್ ಆಗ್ತಾ ಇದೆ. ಸೊ ದಟ್ ಇಸ್ ಏನಂತಂದ್ರೆ, ಇದೆಲ್ಲ ಕಾರಣಗಳಿಂದಾಗಿ ಏನಂತಂದ್ರೆ ಮಾನಸಿಕವಾಗಿ ಒತ್ತಡಕ್ಕೆ ಒಳಗಾಗ್ತಾ ಇದಾರೆ. ಇದು ಸಿಂಪ್ಟಮ್ಸ್ಗಳನ್ನ ಇನ್ಕ್ರೀಸ್ ಮಾಡೋದಾಗ್ಲಿ ಇನ್ಕ್ರೀಸ್ ಮಾಡುತ್ತೆ. ಜೊತೆಗೆ ಏನಂತಂದ್ರೆ, ಅವರ ದೈನಂದಿನ ಚಟುವಟಿಕೆಗಳನ್ನ ದಿನನಿತ್ಯ ಮಾಡೋ ತರ ಆಗ್ತಾ ಇಲ್ಲ. ಸೊ ಅವರ ಚಟುವಟಿಕೆಗಳನ್ನ ಡಿಸ್ಟರ್ಬ್ ಮಾಡ್ತಾನೆ ಇದೆ. ಸೊ ಹಿಂಗಾಗಿ ಆಸಿಡಿಟಿ ಜೊತೆಗೆ ಇನ್ನು ಅನೇಕ ಕಾರಣಗಳಾಗಿ ಮಾನಸಿಕವಾಗಿರ್ತಕ್ಕಂಥ ಪ್ರಾಬ್ಲಮ್ಗಳಾಗಲಿ ಬರ್ತಾ ಇದೆ. ಸೊ ಇದು ಒಂದು ಅದ್ರ ಜೊತೆ ಇರ್ತಕ್ಕಂಥ ಪ್ರಾಬ್ಲಮ್. ಸೊ ಇನ್ನು ಫುಡ್ ಹ್ಯಾಬಿಟ್ಸ್ ಅಂತ ನಾವು ಮಾತನಾಡೋದಾದ್ರೆ, ಆಹಾರ ಪದ್ಧತಿ ಪ್ರತಿಯೊಂದು ಜೀವಿಗೂ ಕೂಡ ಅಷ್ಟೇ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಮನುಷ್ಯ ಅಂದ್ರೆ ಇಂದಿಂದ ಫುಡ್ಸ್ ನ ತಿನ್ಬೇಕು ಅನ್ನೋದಿರುತ್ತೆ. ಸೊ ಈಗೆಲ್ಲ ಜಂಕ್ ಫುಡ್ಸ್ ಆಗಿರುತ್ತೆ, ಪ್ರಿಸರ್ವೇಟಿವ್ಸ್ ಆಗಿರ್ಬೋದು, ಟಿಂಡ್ ಕ್ಯಾಂಡ್ ಪ್ಯಾಕ್ಡ್ ಆ ತರದ್ ತಿಂತಾ ಇರ್ತೀವಿ. ಸೊ ಆಬ್ವಿಯಸ್ಲಿ ಇದು ನಮ್ಮ ಹೊಟ್ಟೆ ಮೇಲೆ ಪರಿಣಾಮ ಬಿದ್ದೇ ಬೀಳುತ್ತೆ ಅಂತ ನಾನು ಭಾವಿಸ್ತೀನಿ. ಸೊ ನೀವು ಮೆಡಿಕಲ್ ಟರ್ಮ್ಸ್ ಅಲ್ಲಿ ಹೇಗೆ ಅದು ಇಂಪ್ಯಾಕ್ಟ್ ಆಗುತ್ತೆ ಆರೋಗ್ಯದ ಮೇಲೆ ಅಂತ ಮಾತಾಡೋದಾದ್ರೆ?
ಹೇಳಬೇಕು ಅಂತಂದರೆ ನಾವು ಆಧುನಿಕ ಪದ್ಧತಿಗೆ, ಆಧುನಿಕ ಆಹಾರ ಪದ್ಧತಿಗೆ ನಾವು ಚೇಂಜ್ ಆಗ್ತಾ ಇದ್ದೀವಿ. ದಿಸ್ ಇಸ್ ಅ ಟ್ರಾನ್ಸಿಷನ್ ಪೀರಿಯಡ್ ಅಂತ ಹೇಳ್ತಾ ಇದ್ದೀವಿ. ಮುಂಚೆ ಏನಿತ್ತು ಅಂದರೆ 10 ವರ್ಷದಲ್ಲಿ ಮಾಡ್ತಕ್ಕಂಥ ಆಹಾರ ಪದ್ಧತಿಗೂ ಈಗಿರೋ ಆಹಾರ ಪದ್ಧತಿಗೂ ಭಾಳ ವ್ಯತ್ಯಾಸವಿದೆ. ಯಾಕಂತಂದರೆ ನಾವು ಈಗ ವೆಸ್ಟರ್ನ್ ಟೈಪ್ ಆಫ್ ಡಯಟ್ನ ಭಾಳ ಫ್ರೀಕ್ವೆಂಟ್ ಆಗಿ ಸೇವನೆ ಮಾಡ್ತಾ ಇದ್ದೀವಿ. ಜೊತೆಗೆ ಏನಂತಂದ್ರೆ ಕ್ಯಾನ್ ಫುಡ್ಸ್ ಅಂದ್ರೆ ಆಕ್ಚುಲಿ ಏನಂತಾರೆ ಕಾರ್ಬೋನೇಟೆಡ್ ಪ್ರೊಡಕ್ಟ್ಸ್ ಅಂತಾರೆ, ಬ್ರೀವರೀಸ್ ಅಂತಾರೆ, ಅದನ್ನ ಜಾಸ್ತಿ ಹೆಚ್ಚಾಗಿ ಸೇವನೆ ಮಾಡ್ತಾ ಇದ್ದೀವಿ. ಜೊತೆಗೆ ಏನಂತಂದ್ರೆ ಈಗ ಕೆಫಿನೇಟೆಡ್ ಪ್ರೊಡಕ್ಟ್ಸ್ ಗಳನ್ನ ನಾವು ಜಾಸ್ತಿ ಹೆಚ್ಚಾಗಿ ಪ್ರೊಡಕ್ಟ್ ಮಾಡ್ತಾ ಇದ್ದೀವಿ ಅಂದ್ರೆ ಸೇವಿಸ್ತಾ ಇದ್ವಿ. ಮತ್ತೆ ಇನ್ನೊಂದು ಏನಂತಂದ್ರೆ ದೈನಂದಿನ ಜೀವನದ ಕೆಲಸದ ಒತ್ತಡದಿಂದ ನಾವು ಸರಿಯಾದ ಟೈಮಲ್ಲಿ ಆಹಾರವನ್ನ ಸೇವನೆ ಮಾಡ್ತಾ ಇಲ್ಲ. ಜೊತೆಗೆ ಏನಂತಂದ್ರೆ ನಿದ್ರಾಹೀನತೆ ಕೂಡ ಇದ್ರ ಜೊತೆಗೆ ಆ್ಯಡ್ ಆಗ್ತಿದೆ ಇಂದಿನ ಜೀವನ ಶೈಲಿಗೆ. ಸೊ ಹಿಂಗಾಗಿ ಏನಾಗ್ತಿದೆ ಅಂತಂದ್ರೆ ಈ ಗ್ಯಾಸ್ಟ್ರಿಕ್ ಸಮಸ್ಯೆ ಅನ್ನೋದು ದಿನದಿಂದ ದಿನ ಹೆಚ್ಚಾಗ್ತಾ ಇದೆ. ಸೊ ಇನ್ನು ಗ್ಯಾಸ್ಟ್ರಿಕ್ ಸಮಸ್ಯೆ ಜೊತೆಗೆ ನಮ್ಮ ಲೈಫ್ ಸ್ಟೈಲ್ ಬಗ್ಗೆ ನಾವು ಮಾತನಾಡ್ತಾ ಇದ್ವಲ್ಲ, ಸೊ ಪ್ರತಿನಿತ್ಯ ಹೇಳೋದ್ರಿಂದ ಕೂಡ ಅದು ಇಂಪಾರ್ಟೆಂಟ್ ಆಗುತ್ತೆ. ಎಷ್ಟು ಗಂಟೆಗೆ ಎದ್ದೇಳ್ತೀವಿ, ನಂತರದಲ್ಲಿ ಏನ್ ನೀರ್ ಕುಡಿತೀವ, ಅಥವಾ ಬೆಳಬೆಳಗಿನ ಕೆಲವರು ಕೆಫೀನ್ ಅಂಶಗಳು ಲೈಕ್ ಕಾಫಿ ಅಥವಾ ಬೇರೆ ಏನಾದ್ರೂ ನೀವು ಹೇಳ್ತಾ ಇರೋದು ರೈಟ್. ಆಕ್ಚುಲಿ ಏನಂತಂದ್ರೆ ದೈನಂದಿನ ಜೀವನ ಅಂದ್ರೆ ಇದು 24 ಗಂಟೆಗಳಲ್ಲಿ ನಾವು ಏನ್ ಮಾಡ್ತೀವೋ ಅದೆಲ್ಲ ಕಂಪ್ಲೀಟ್ ಆಗಿ ಕೌಂಟ್ ಆಗುತ್ತೆ. ನಿದ್ದೆ ಮಾಡೋದ್ರಿಂದ ಹಿಡಿದು ನಾವು ಸೇವಿಸಿದ ಆಹಾರ ಮತ್ತೆ ಮಾಡೋ ಆಕ್ಟಿವಿಟಿ, ಪ್ರತಿಯೊಂದು ಆಕ್ಟಿವಿಟಿನು ಇಂಪಾರ್ಟೆಂಟ್ ಆಗುತ್ತೆ. ಸೊ 24 ಗಂಟೆಗಳಲ್ಲಿ ನಾವು ಏನ್ ಮಾಡ್ತೀವೋ ಅದೆಲ್ಲ ಕೌಂಟ್ ಆಗುತ್ತೆ. ಎವ್ರಿ ಪಾಯಿಂಟ್ ಇದು ಇಂಪಾರ್ಟೆಂಟ್ ಆಗುತ್ತೆ. ಸೊ ಗ್ಯಾಸ್ಟಿಕ್ ಅಂದಾಗ ಯಾವ ತರದ ಒಂದು ಕೆಮಿಕಲ್ ರಿಯಾಕ್ಷನ್ಸ್ ಆಗ್ತಾ ಇರ್ತವೆ ಒಳಗಡೆ ನಮ್ಮ ಬಾಡಿ ಒಳಗೆ ಅಂತ ಹೇಳ್ಬೋದು? ಯಾಕಂದ್ರೆ ಬಿಕಾಸ್ ಎದೆ ಉರಿನ ನಾವು ನೋಡ್ತೀವಿ ಅಥವಾ ಹೊಟ್ಟೆ ಉಬ್ರ ಆಗುತ್ತೆ ಅಂದ್ರೆ ವಾಟ್ ಕಾಸಸ್ ದೋಸ್ ಥಿಂಗ್ಸ್ ಅಂತ? ಆಕ್ಚುಲಿ ಏನ್ ಪ್ರಾಬ್ಲಮ್ ಆಗುತ್ತೆ ಅಂತಂದ್ರೆ ಎದೆ ಉಬ್ರ ಮತ್ತೆ ಎಸಿಡಿಟಿ ಜಾಸ್ತಿ ಸಿಕ್ರೀಷನ್ ಆಗೋದಕ್ಕೆ ಅಂತಂದ್ರೆ ಏನಾಗುತ್ತೆ ಅಂತಂದ್ರೆ ಫುಡ್ ಒಂದು ದೈನಂದಿನ ಜೀವನದಲ್ಲಿ ಆಸಿಡ್ ಸಿಕ್ರೀಟ್ ಆಗುತ್ತೆ. ಯೂಶ್ವಲಿ ಯಾವಾಗ ಆಗುತ್ತೆ, ಒಂದು ಊಟ ಮಾಡೋಕ್ಕಿಂತ ಮುಂಚೆ, ಅದು ಫ್ರೀ ಕಂಡೀಷನಿಂಗ್ ಆಸಿಡ್ ಸಿಕ್ರೀಷನ್ ಅಂತಾರೆ, ಒಂದು ಊಟ ಆದ್ಮೇಲೆ ಆಗುತ್ತೆ. ಸೊ ನಾವು ರೆಗ್ಯುಲರ್ ಟೈಮಿಂಗ್ಸ್ ಅಲ್ಲಿ ಮೀಲ್ಸ್ ಅನ್ನ ತಗೊಳ್ಳೋದ್ರಿಂದ ಅದೇ ಟೈಮಲ್ಲಿ ಕರೆಕ್ಟ್ ಆಗಿ ಅಂದ್ರೆ ನಮ್ಮ ಸಿರ್ಕಾಡಿಯನ್ ರಿದಮ್ಗೆ ಸೆಟ್ ಆಗಿ ಆಸಿಡ್ ಸಿಕ್ರೀಷನ್ ಆಗ್ತಾ ಇರುತ್ತೆ. ಸೊ ಈಗ ನಾವು ಊಟ ತಗೋಕ್ಕಿಂತ ಮುಂಚೆ ಮೈಂಡ್ ಅಂದ್ರೆ ಬ್ರೈನ್ ಅಲ್ಲಿ ಅಂದ್ರೆ ಸ್ಟಿಮ್ಯುಲೇಷನ್ ಆಗಿ ಆಸಿಡ್ ಸಿಕ್ರೀಷನ್ ಆಗುತ್ತೆ. ಅದಾದ್ಮೇಲೆ ಊಟ ಒಳಗಡೆ ಊಟ ಮಾಡಿದ್ಮೇಲೆ ಜಠರದಲ್ಲಿ ಹೋದ್ಮೇಲೆ ಅದು ಸ್ಟಿಮ್ಯುಲೇಟ್ ಮಾಡಿ ಆಸಿಡ್ನ ಸಿಕ್ರೇಟ್ ಮಾಡುತ್ತೆ. ಸೊ ಈಗ ನಾವು ಫುಡ್ ಟೈಮಿಂಗ್ಸ್ ಅದಕ್ಕೆ ಇಂಪಾರ್ಟೆಂಟ್ ಅಂತ ಹೇಳೋದು, ಯಾಕಂತಂದ್ರೆ ಈಗ ಸಿರ್ಕಾಡಿಯನ್ ರಿದಮ್ಗೆ ಸೆಟ್ ಆಗಿ ಅದೇ ಟೈಮ್ಗೆ ಪ್ರತಿನಿತ್ಯ ನಾವು ಊಟನ ಅಂದ್ರೆ ಆಹಾರನ ಸೇವಿಸ್ತಾ ಇದ್ರೆ ಅದು ಆಸಿಡ್ ಸಿಕ್ರೀಟ್ ಆಗೋದಕ್ಕೂ ಮತ್ತೆ ನಾವು ಊಟ ಸೇವಿಸೋದಕ್ಕೂ ಸರಿಗೆ ಮ್ಯಾಚ್ ಆಗುತ್ತೆ. ಸೊ ಆ ತರದ ಪ್ರಾಬ್ಲಮ್ಗಳು ಬರೋದು ಕಮ್ಮಿ ಆಗುತ್ತೆ. ಬಟ್ ಇಂದಿನ ದಿನನಿತ್ಯದ ಜೀವನ ಶೈಲಿಯಲ್ಲಿ ಏನಾಗ್ತಿದೆ ಒತ್ತಡದಿಂದ ನಾವು ಸರಿ ಟೈಮ್ಗೆ ಕರೆಕ್ಟ್ ಆಗಿರೋ ಟೈಮ್ಗೆ ಪ್ರತಿದಿನ ಸೇಮ್ ಟೈಮ್ಗೆ ಊಟ ಸೇವನೆ ಮಾಡಕ್ಕೆ ಆಗ್ತಿಲ್ಲ. ಹಿಂಗಾಗಿ ಏನಾಗುತ್ತೆ ಅಂದ್ರೆ ಇಂಬ್ಯಾಲೆನ್ಸ್ ಆಗುತ್ತೆ. ಅಂದ್ರೆ ಆಸಿಡ್ ಸಿರ್ಕಾಡಿಯನ್ ರಿದಮ್ ಇಂದ ಆಸಿಡ್ ಸಿಕ್ರೀಷನ್ ಆಗುತ್ತೆ, ಆ ಟೈಮ್ಗೂ ಮತ್ತೆ ಊಟ ಟೈಮು ಸೆಟ್ ಆಗ್ತಿಲ್ಲ. ಸೊ ಹಿಂಗಾಗಿ ಪ್ರಾಬ್ಲಮ್ಗಳು ಏನಾಗ್ತಿದೆ ಅಂತಂದ್ರೆ ಆಸಿಡಿಟಿ ಆಗ್ತಾ ಇರುತ್ತೆ. ಅದಾದ್ಮೇಲೆ ಇವರು ಟೈಮಿಂಗ್ಸ್ ಬಿಟ್ಟು ಮೇಂಟೈನ್ ಮಾಡದೆ ಬೇರೆ ಟೈಮಲ್ಲಿ ಊಟ ಮಾಡೋದ್ರಿಂದ ಆ ಟೈಮಲ್ಲಿ ಆಕ್ಚುಲಿ ಆಸಿಡ್ ಸಿಕ್ರೀಟ್ ಆಗಲ್ಲ, ಅವಾಗ ಇಂಡೈಜೆಷನ್ ಸಮಸ್ಯೆಗಳಂತದ್ದು ಕಾಣಿಸ್ಕೊಳ್ಳುತ್ತೆ. ಸೊ ನಾವು ಏನಂತಂದ್ರೆ ಟೈಮಿಂಗ್ಸ್ ನ ಮೇಂಟೈನ್ ಮಾಡೋದು ಅಷ್ಟೇ ಇಂಪಾರ್ಟೆಂಟ್. ಓಕೆ, ಇನ್ನು ಡೈಜೆಸ್ಟಿವ್ ಸಿಸ್ಟಮ್ ಬಗ್ಗೆ ನಾವು ಮಾತನಾಡೋದಾದ್ರೆ, ಸೊ ಹೇಗಿದೆ ಒಂದು ಹ್ಯೂಮನ್ ಡೈಜೆಸ್ಟಿವ್ ಸಿಸ್ಟಮ್, ಜೊತೆಗೆ ಅದಕ್ಕೆ ನಾವು ಏನ್ ಫೀಡ್ ಮಾಡೋದು ಪ್ರಾಪರ್ ಫುಡ್ ಅಂತ, ಇವೆರಡರ ಬಗ್ಗೆ ಮಾತಾಡೋದಾದ್ರೆ? ಆಕ್ಚುಲಿ ಏನಂತಂದ್ರೆ ಡೈಜೆಸ್ಟಿವ್ ಸಿಸ್ಟಮ್ ಏನೇನು ಅಂದ್ರೆ ಒಳಗೊಂಡಿದೆ ಅಂತಂದ್ರೆ ಫಸ್ಟ್ ಅನ್ನನಾಳ, ಇದು ಅನ್ನನಾಳ ಮತ್ತೆ ಜಠರ, ಜೊತೆಗೆ ಸಣ್ಣ ಕರಳು ದೊಡ್ಡ ಕರಳು ಮತ್ತೆ ಅದಕ್ಕೆ ಕಿಣ್ವಗಳನ್ನ ಪ್ರೊಡ್ಯೂಸ್ ಮಾಡತಕ್ಕಂಥದ್ದು ಯಕೃತ್ತು ಮತ್ತೆ ಮೆದೋಜೀರಕ ಗ್ರಂಥಿ ಅಂದ್ರೆ ಪ್ಯಾಂಕ್ರಿಯಸ್ ಅಂತ ಕರಿತೀವಿ, ಮತ್ತೆ ಗಾಲ್ ಬ್ಲಾಡರ್ ಅಂದ್ರೆ ಬಿಲಿಯರಿ ಸಿಸ್ಟಮ್ ಅಂತ ಕರಿತೀವಿ. ಇದೆಲ್ಲ ಸೇರಿ ಏನಂತಂದ್ರೆ ಇದು ನಮ್ಮ ಡೈಜೆಸ್ಟಿವ್ ಸಿಸ್ಟಮ್ ನ ಫಾರ್ಮೇಷನ್ ಮಾಡುತ್ತೆ. ಇದಕ್ಕೊಂದು ಇನ್ನೊಂದು ಇಂಪಾರ್ಟೆಂಟ್ ಆರ್ಗನ್ ಇದೆ, ಬಟ್ ಎಲ್ಲರೂ ಅಂದ್ರೆ ಜನಸಾಮಾನ್ಯರಿಗೆ ಗೊತ್ತಿರಲ್ಲ, ಅದೇನಂತಂದ್ರೆ ಮೈಕ್ರೋಬಯೋಟಾ ಅಂತ. ಇಂಟೆಸ್ಟೈನ್ ಅಲ್ಲಿ ನಮ್ಗೆ ಗೊತ್ತಿಲ್ಲದೇನೆ ಕೋಟ್ಯಾನ ಅಂತಕ್ಕಂಥ ಸೂಕ್ಷ್ಮ ಜೀವಿಗಳು ಇರ್ತವೆ. ಸೊ ಅದು ನಮ್ಮ ಡೈಜೆಸ್ಟಿವ್ ಸಿಸ್ಟಮ್ಗೆ ಬಹಳ ಇಂಪಾರ್ಟೆಂಟ್ ಆಗಿರತಕ್ಕಂಥ ಕಾಂಟ್ರಿಬ್ಯೂಷನ್ಸ್ ಅನ್ನ ಕೊಡುತ್ತೆ. ಅದರಲ್ಲಿ ವೇರಿಯೇಷನ್ಸ್ ಆಗೋದ್ರಿಂದ ವೇರಿಯಸ್ ಅಂದ್ರೆ ಬೇರೆ ಬೇರೆ ರೀತಿಯಾಗಿರ್ತಕ್ಕಂಥ ಡೈಜೆಸ್ಟಿವ್ ಸಿಸ್ಟಮ್ಗೆ ಸಂಬಂಧಪಟ್ಟಿರ್ತಕ್ಕಂಥ ಪ್ರಾಬ್ಲಮ್ಗಳು ಕಾಣಿಸ್ಕೊಳುತ್ತೆ. ಅದನ್ನು ನಾವು ಅದನ್ನ ಡೈಜೆಸ್ಟಿವ್ ಸಿಸ್ಟಮ್ದ ಒಂದು ಪಾರ್ಟ್ ಆರ್ಗನ್ ಅಂತ ಕರಿಬಹುದು.
ಸೊ ಅದು ಹೇಗೆ ಫುಡ್ ತಗೊಂಡಿದ ತಕ್ಷಣ ನಮ್ಗೆ ಕೆಲವೊಂದ್ ಸರ್ತಿ ಇಂಡೈಜೆಷನ್ ಫೀಲ್ ಆಗುತ್ತೆ, ಅಥವಾ ಓಕೆ ತಿಂದಿದ್ ಫುಡ್ ಇನ್ನೂ ಎದೆ ಮೇಲೆ ಒತ್ತುತ್ತಾ ಇದೆ ಅಂತಾರೆ, ಅದು ಓಕೆ ಒಟ್ಟಿನಲ್ಲಿ ಒಂದ್ ಕಡೆ ಅದು ಡೈಜೆಸ್ಟ್ ಆಗಲ್ಲ ಅಂತಾರೆ, ಏನ್ ಈ ಆಗ್ತಾ ಇರುತ್ತೆ ಸಮಸ್ಯೆಗೆ ಅಂತ ಟೈಮಲ್ಲಿ? ಇಂಪಾರ್ಟೆಂಟ್ ಕಾರಣ ಏನು ಅಂತ ಅಂದ್ರೆ, ನಾವು ಆಹಾರವನ್ನ ಸೇವನೆ ಮಾಡಿದ ತಕ್ಷಣ ಇದು ಅನ್ನನಾಳದಿಂದ ಜಠರಕ್ಕೆ ಹೋಗುತ್ತೆ. ಜಠರದಲ್ಲಿ ಏನಾಗುತ್ತೆ ಅಂತಂದ್ರೆ ಅದು ಹದವಾಗಿ ಅಂದ್ರೆ ಹದ ಆಗುತ್ತೆ, ಹದ ಆಗಿ ಮುಂದಕ್ಕೆ ಹೋಗ್ಬೇಕು. ಒಂದ್ ವೇಳೆ ನಾವು ಅದಕ್ಕೆ ಸರಿಯಾದ ಪ್ರಮಾಣ ತಕ್ಕಂತ ಆಸಿಡ್ ಸಿಕ್ರೀಷನ್ ಆಗ್ಬೇಕು, ಮತ್ತೆ ಜಠರದಲ್ಲಿ ಏನಾಗ್ಬೇಕು ಅಂತಂದ್ರೆ ಅದು ಮೋಟಿಲಿಟಿ ಆಗ್ಬೇಕು, ಅಂದ್ರೆ ಕಾಂಟ್ರಾಕ್ಷನ್ಸ್ ಎಲ್ಲ ಸರಿಗೆ ಆಗ್ಬೇಕು, ಸರಿಯಾದ ಪ್ರಮಾಣದಲ್ಲಿ ಆಗ್ಬೇಕು. ಸೊ ಆ ಸರಿ ಪ್ರಮಾಣದಲ್ಲಿ ಕಾಂಟ್ರಾಕ್ಷನ್ ಆಗ್ಬೇಕು ಅಂತ ಅಂದ್ರೆ ನಾವು ಟೈಮಿಂಗ್ಸ್ ಅನ್ನ ಸೆಟ್ ಮಾಡ್ಬೇಕು, ಜೊತೆಗೆ ಆಹಾರ ಏನ್ ಸೇವಿಸಿದ್ವಿ ಅನ್ನೋದನ್ನ ಅದು ಇಂಪಾರ್ಟೆಂಟ್ ಆಗುತ್ತೆ. ಜೊತೆಗೆ ಏನಂತಂದ್ರೆ ಅದು ಫಂಕ್ಷನಲ್ ಕೆಪಾಸಿಟಿ ಅಂತಾರೆ, ಅಂದ್ರೆ ನಮ್ಮ ಜಠರದ ಫಂಕ್ಷನಲ್ ಕೆಪಾಸಿಟಿ ಹೆಂಗೆ ಇದೆ ಅನ್ನೋದ್ರ ಮೇಲೆ ಹೋಗುತ್ತೆ. ಸೊ ಇದಕ್ಕೆಲ್ಲ ಏನ್ ಇಂಪಾರ್ಟೆಂಟ್ ಅಂತಂದ್ರೆ ಅದು ನರ್ವ್ ಫಂಕ್ಷನ್ಸ್ ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಕೆಲವೊಬ್ರಿಗೆ ನೀವು ನೋಡ್ಬೋದು ಇದು ಸಮಸ್ಯೆ ಜಾಸ್ತಿ ಡಯಾಬಿಟೀಸ್ ಇದ್ದವ್ರ ಹತ್ರ ಬರುತ್ತೆ, ಅವಾಗ ಆರ್ಗ್ಯಾನಿಕ್ ಡಿಸ್ಫಂಕ್ಷನ್ ಅಂತ ಹೇಳ್ತೀವಿ. ಆರ್ಗ್ಯಾನಿಕ್ ಡಿಸ್ಫಂಕ್ಷನ್ ಅಂದ್ರೆ ಅಲ್ಲಿ ಡಯಾಬಿಟೀಸ್ ಇಂದ ನರ್ವ್ ಡ್ಯಾಮೇಜ್ ಆಗೋದ್ರಿಂದ ಅವರಲ್ಲಿರೋ ಫಂಕ್ಷನಲ್ ಕೆಪಾಸಿಟಿ ಜಠರದ್ದು ಕಮ್ಮಿ ಆಗಿರುತ್ತೆ. ಸೊ ಅಂಥವರಲ್ಲಿ ಈ ಸಮಸ್ಯೆಗಳು ಕಾಣಿಸ್ಕೊಳುತ್ತೆ. ಇನ್ನೊಂದು ಹೇಳ್ಬೇಕಂದ್ರೆ ದಿನನಿತ್ಯದಲ್ಲಿ ಜನಸಾಮಾನ್ಯರಿಗೆ ಕಾಮನ್ಲಿ ಆಗೋದು ಫಂಕ್ಷನಲ್ ಡಿಸಾರ್ಡರ್ ಅಂತ ಹೇಳ್ತೀವಿ. ಫಂಕ್ಷನಲ್ ಡಿಸಾರ್ಡರ್ ಅಂತಂದ್ರೆ ಲೈಫ್ ಸ್ಟೈಲ್ ರಿಲೇಟೆಡ್ ಚೇಂಜಸ್ ಇಂದ ಆಗಿ, ಜೊತೆಗೆ ಏನಂದ್ರೆ ಹೈಪರ್ ಸೆನ್ಸಿಟಿವ್ ಇರುತ್ತಾರೆ ಅದ್ರ ಮೆಂಟಲಿ ಆಗಲಿ, ಅಥವಾ ಅವ್ರ ನರ್ವಸ್ ಸಿಸ್ಟಮ್ ಹೈಪರ್ ಸೆನ್ಸಿಟಿವ್ ಇರುತ್ತೆ, ಹೈಪರ್ ಸೆನ್ಸಿಟಿವ್ ಇರುತ್ತೆ. ಅದರಿಂದಾಗಿ ಸರಿಯಾಗಿ ರೀತಿಯಾಗಿರ್ತಕ್ಕಂಥ ಫಂಕ್ಷನ್ ಮಾಡಕ್ ಆಗಲ್ಲ ಜಠರಕ್ಕೆ. ಸೊ ಹಿಂಗಾಗಿ ಈ ಸಮಸ್ಯೆಗಳು ಕಾಣಿಸ್ಕೊಳುತ್ತೆ. ಅದ್ರ ಕಾಂಟ್ರಾಕ್ಷನ್ ಸರಿಗೆ ಆಗಿಲ್ಲ ಅಂತಂದ್ರೆ ನಾವು ಸೇವಿಸತಕ್ಕಂಥ ಆಹಾರ ಮೋಟಿಲಿಟಿ ಮುಂದೆ ಹೋಗಲ್ಲ. ಸೊ ಅದಕ್ಕೆ ಅವ್ರು ಏನ್ ಫೀಲ್ ಮಾಡ್ತಾರೆ ಅಂತಂದ್ರೆ ಎದೆ ಉಬ್ರ, ಅಂದ್ರೆ ಹೊಟ್ಟೆ ಉಬ್ರ ಕಳ್ಸ್ಕೊಳ್ಳೋದು, ಮತ್ತೆ ಊಟ ಮಾಡಿರೋದು ಅಲ್ಲೇ ಇದೆ, ಮುಂದೆ ಹೋಗೇ ಇಲ್ಲ, ಹಸಿವೆ ಆಗೋದೇ ಇಲ್ಲ, ಈ ತರದೆಲ್ಲ ಸಮಸ್ಯೆಗಳು ಬರುತ್ತೆ. ಸೊ ಇನ್ನು ಇಂಡಿಯನ್ಸ್ ಅಂತಿದ್ದಂಗೆ ನಾವು ಸ್ವಲ್ಪ ಸ್ಪೈಸಿ ಫುಡ್ ಅನ್ನ ಜಾಸ್ತಿ ಯೂಸ್ ಮಾಡ್ತೀವಿ. ಸ್ಪೈಸಿ ಮೀನ್ಸ್ ನಾಟ್ ಖಾರ, ಲೈಕ್ ಮಸಾಲಾ ಪದಾರ್ಥಗಳು. ಸೊ ಇದು ಹೇಗೆ ಬಾಡಿ ಮೇಲೆ ಇಂಪ್ಯಾಕ್ಟ್ ಆಗುತ್ತೆ? ಬಿಕಾಸ್ ಯೂಶ್ವಲಿ ನಾವ್ ಏನಾದ್ರು ಒಂದು ವೆಜೀಸ್ ತಿಂದ್ರೆ ಅಥವಾ ಫ್ರೂಟ್ಸ್ ತಿಂದ್ರೆ ಬೇಗ ಡೈಜೆಷನ್ ಆಗೋಗ್ಬಿಡುತ್ತೆ, ಅಟ್ ದ ಸೇಮ್ ಟೈಮ್ ಕಾರ್ಬೋಹೈಡ್ರೇಟ್ಸ್ ಓಕೆ, ಬಟ್ ಮಸಾಲೆ ಅಂತ ಬಂದಾಗ ಅದು ಎಕ್ಸ್ಟ್ರಾ ಸ್ವಲ್ಪ ಆಕ್ಚುಲಿ ಏನಾಗುತ್ತೆ ಅಂತ ಅಂದ್ರೆ ಮಸಾಲೆ ಪದಾರ್ಥದ ಜೊತೆಗೆ ನಾವು ತಿನ್ನೋದ್ರ ಜೊತೆಗೆ ಹೆವಿ ಆಯಿಲಿ ಫುಡ್ಸ್ ನ ತಿಂತೀವಿ. ಯಾವಾಗ್ಲೂ ಮಸಾಲೆ ಪದಾರ್ಥ ಅಂತ ಬಂದ್ರೆ ಫುಡ್ ಗಳನ್ನ ತಗೊಂಡ್ರೆ ಯೂಶಲಿ ಅದರಲ್ಲಿ, ಮತ್ತೆ ಇನ್ನೊಂದೇನಂತಂದ್ರೆ ಜಾಸ್ತಿ ಮಸಾಲೆಯನ್ನ ಯೂಸ್ ಮಾಡೋದು ನಾವು ಹೈ ಪ್ರೋಟೀನ್ ಇರ್ತಕ್ಕಂತ ಅಂದ್ರೆ ಶಾಖಾಹಾರಿ ಪದಾರ್ಥ ಅಂದ್ರೆ ನಾನ್ ವೆಜ್ ಫುಡ್ಗಳಿಗೆ ನಾವು ಯೂಸ್ ಮಾಡ್ತೀವಿ. ಸೊ ಅದರಲ್ಲಿ ಪ್ರೋಟೀನ್ ಕಂಟೆಂಟ್ ಜಾಸ್ತಿ ಇರುತ್ತೆ. ಸೊ ಹಿಂಗಾಗಿ ಏನಾಗುತ್ತೆ ಅಂದ್ರೆ ಅದಕ್ಕೆ ಡೈಜೆಷನ್ ಮಾಡೋಕೆ ಟೈಮ್ ಜಾಸ್ತಿ ಬೇಕಾಗುತ್ತೆ. ಸೊ ಹಿಂಗಾಗಿ ಏನಾಗುತ್ತೆ ಅಂತಂದ್ರೆ ನಾವು ಆ ತರದ ಫುಡ್ಗಳನ್ನ ಸೇವನೆ ಮಾಡಿದಾಗ ಅದಕ್ಕೆ ಜಾಸ್ತಿ ಟೈಮ್ ಸ್ಪೆಂಡ್ ಮಾಡ್ಬೇಕಾಗತ್ತೆ. ಸೊ ನಾವೇನಂತಂದ್ರೆ ಮಾರ್ನಿಂಗ್ ತಿಂದ್ರೆ ಯೂಶ್ವಲಿ ಮಧ್ಯಾಹ್ನದವರೆಗೂ ಈವ್ನಿಂಗ್ ವರೆಗೂ ಹಸಿವೆ ಆಗಲ್ಲ, ಅದು ಮೋಟಿಲಿಟಿ ಆಗಲ್ಲ, ಅಥವಾ ಹೊಟ್ಟೆ ಉಬ್ರು ತರ ಬರುತ್ತೆ. ಮತ್ತೆ ಪ್ರಮಾಣ ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಇತ್ತೀಚೆಗೆ ಬಂದಿರತಕ್ಕಂಥ ಸ್ಟಡಿಗಳು ಹೇಳಬೇಕು ಅಂತಂದ್ರೆ ಸ್ಪೈಸಸ್ ನ ಜಾಸ್ತಿ ಹಾಕೋದ್ರಿಂದ ಯೂಶ್ವಲಿ ಗ್ಯಾಸ್ಟ್ರೈಟಿಸ್ ಪ್ರಾಬ್ಲಮ್ಗಳು ಆಗಲ್ಲ, ಬಟ್ ಅದರಲ್ಲಿರೋ ಕಂಟೆಂಟ್ ಏನಿರುತ್ತೆ, ಫುಡ್ ಕಂಟೆಂಟ್ ಇಸ್ ವೆರಿ ಇಂಪಾರ್ಟೆಂಟ್. ಮತ್ತೆ ಯಾವ ತರದ ಆಗಿರ್ತಕ್ಕಂಥ ಫುಡ್ಗಳು ಆಕ್ಚುಲಿ ಏನಂತಂದ್ರೆ ಈಗ ಹೈ ಫ್ಯಾಟ್ ಚೆನ್ನಾಗಿರೋ ಫ್ಯಾಟ್ ಇತ್ತಂದ್ರೆ ಬೇಗ ಡೈಜೆಷನ್ ಆಗುತ್ತೆ. ಈಗ ಬ್ಯಾಡ್ ಫ್ಯಾಟ್ ಅಂತ ಬರುತ್ತೆ, ಬ್ಯಾಡ್ ಫ್ಯಾಟ್ ಅಂತಂದ್ರೆ ಈಗ ಚೀಸ್ ಆಗಲಿ, ಮತ್ತೆ ಫಾರ್ಮ್ ಆಯಿಲ್ಗಳನ್ನ ಯೂಸ್ ಮಾಡೋದಾಗ್ಲಿ, ಜಾಸ್ತಿ ಪ್ರಮಾಣದಲ್ಲಿ ಯೂಸ್ ಮಾಡೋದಾಗ್ಲಿ, ಪ್ರೊಸೆಸ್ಡ್ ಫುಡ್ಸ್ ಅಂತ ಬರುತ್ತೆ, ಆ ತರದ ಇರ್ತಕ್ಕಂಥ ಫ್ಯಾಟಿ ಡಯಟ್ಗಳನ್ನ ಜಾಸ್ತಿ ತಿನ್ನೋದ್ರಿಂದ ಏನಾಗುತ್ತೆ ಅಂತಂದ್ರೆ ಈ ತರದ ಪ್ರಾಬ್ಲಮ್ಗಳು, ಮೋಟಿಲಿಟಿಗೆ ಪ್ರಾಬ್ಲಮ್ ಆಗ್ತಕ್ಕಂಥದ್ದು, ಡೈಜೆಷನ್ ಈಸಿ ಆಗಲ್ಲ, ಆ ತರದ ಸಮಸ್ಯೆಗಳು ಕಾಣಿಸ್ಕೊಳುತ್ತೆ. ಸ್ಪೈಸಿ ಫುಡ್ ಏನಂತಂದ್ರೆ ಅದಕ್ಕೆ ಆ್ಯಡ್ ಇರುತ್ತೆ ಅಷ್ಟೇ, ಬಟ್ ಯೂಶ್ವಲಿ ಪ್ರಾಬ್ಲಮ್ ಇರೋದು ಅಲ್ಲಿ ಕಂಟೆಂಟ್ ಆಫ್ ದ ಫುಡ್ ಇಂಪಾರ್ಟೆಂಟ್ ಆಗುತ್ತೆ. ಓಕೆ, ಸೊ ಗ್ಯಾಸ್ಟ್ರಿಕ್ ಸಮಸ್ಯೆ ಯಾರಲ್ಲಿ ಬಹುಬೇಗ ನೋಡ್ತಾ ಹೋಗುದು, ಅದಕ್ಕೇನಾದ್ರು ವಯೋಮಾನ ಅಂತ ಇರುತ್ತಾ ಅಥವಾ ಹೇಗೆ? ಆಕ್ಚುಲಿ ಗ್ಯಾಸ್ಟ್ರಿಕ್ ಸಮಸ್ಯೆಗೆ ವಯೋಮಾನ ಅಂತ ಏನಿಲ್ಲ, ಇದು ಚಿಕ್ಕ ಮಕ್ಕಳಿಂದ ಹಿಡಿದು ಅಂದ್ರೆ ವಯಸ್ಸಾದವ್ರ ಹತ್ರನು ಇದು ಕಾಣಿಸ್ಕೊಳುತ್ತೆ. ಬಟ್ ಮೋಸ್ಟ್ ಕಾಮನ್ಲಿ ನಾವು ಹೇಳ್ಬೇಕು ಅಂತ ಅಂದ್ರೆ ಗ್ಯಾಸ್ಟ್ರಿಕ್ ಸಮಸ್ಯೆ ಉಂಟಾಗೋದು 40 ಮೇಲೆ, 40 ವಯಸ್ಸು 40 ಅದರ ಮೇಲೆ ಜಾಸ್ತಿ ಆಗುತ್ತೆ. ಜೊತೆಗೆ ಏನಂತಂದ್ರೆ ಜಾಸ್ತಿ ಹೆವಿ ಮೆಡಿಕೇಶನ್ಸ್ ಗಳನ್ನ ತಗೋತಾ ಇದ್ರೆ, ಮತ್ತೆ ಏನಂತಂದ್ರೆ ನೈಟ್ ಡ್ಯೂಟೀಸ್, ಈಗ ಆನ್ ಕಾಲ್ ನೈಟ್ ಡ್ಯೂಟೀಸ್ ಮಾಡ್ತಾ ಇರ್ತಾರೆ, ಮತ್ತೆ ಸರಿಗೆ ನಿದ್ದೆ ಮಾಡ್ತಿರಲ್ಲ, ಲೈಫ್ ಅಲ್ಲಿ ಸ್ಟ್ರೆಸ್ ಇರುತ್ತೆ, ಅಂತವ್ರಿಗೆ ಈ ತರದ ಸಮಸ್ಯೆಗಳು ಜಾಸ್ತಿ ಕಾಡುತ್ತೆ. ಅದ್ರ ಜೊತೆಗೆ ಏನಂತಂದ್ರೆ ಕೋಮಾರ್ಬಿಡೀಸ್ ಅಂತ ಕರಿತೀವಿ, ಕೋಮಾರ್ಬಿಡೀಸ್ ಅಂದ್ರೆ ಡಯಾಬಿಟೀಸ್, ಹೈಪರ್ ಟೆನ್ಷನ್, ಮತ್ತೆ ಹಾರ್ಟಿಗೆ ಹಾರ್ಟ್ ಅಲ್ಲಿ ತೊಂದರೆ ಇರೋದು, ಈ ತರದ 10 ಪ್ರಾಬ್ಲಮ್ಗಳಿಂದ ಬರುತ್ತಾ ಇರ್ತಾರೆ. ಆ ತರ ಇದ್ದವ್ರ ಹತ್ರ ಈ ತರದ ಪ್ರಾಬ್ಲಮ್ಗಳು ಜಾಸ್ತಿ ಕಾಣಿಸ್ಕೊಳ್ತಾರೆ.
ಓಕೆ. ಸೊ ಇನ್ನು ಯಾರಾದರೂ ಪೇಷಂಟ್ ನಿಮ್ಮ ಹತ್ರ ಒಂದಷ್ಟು ಸಿಂಪ್ಟಮ್ಸ್ಗಳನ್ನ ಇಟ್ಕೊಂಡು ಬಂದಾಗ ಇನ್ವೆಸ್ಟಿಗೇಷನ್ ಹೇಗಿರುತ್ತೆ? ಯಾಕಂದ್ರೆ ಬಿಕಾಸ್ ಇಲ್ಲಿರುವಂತಹ ಒಂದಷ್ಟು ಸಿಂಪ್ಟಮ್ಸ್ಗಳು ಬೇರೆ ಬೇರೆ ಕಾಯಿಲೆಗಳಿಗೂ ಕೂಡ ಅದೇ ಸಿಂಪ್ಟಮ್ಸ್ ಆಗಿರುತ್ತೆ. ಸೊ ನಿಮ್ಮ ಇನ್ವೆಸ್ಟಿಗೇಷನ್ ಹೇಗಿರುತ್ತೆ? ಇನ್ವೆಸ್ಟಿಗೇಷನ್ ಏನಂತಂದ್ರೆ, ನಾವು ಪೇಷಂಟ್ ನಮ್ಮ ಹತ್ರ ಈ ಸಮಸ್ಯೆಗಳನ್ನ ತಗೊಂಡು ಬಂದಾಗ ನಾವು ಏನ್ ಮಾಡ್ತೀವಿ ಅಂತಂದ್ರೆ ಡಿವೈಡ್ ಮಾಡ್ತೀವಿ. ಯೂಶ್ವಲಿ ಒಂದು ಕ್ಯಾಟಗರಿ ಅಂತ ಮಾಡ್ತೀವಿ ಅಂತಂದ್ರೆ 40 ಮೇಲೆ 40 ಆದ್ಮೇಲೆ. ಯಾಕಂತಂದ್ರೆ 40ರ ವಯೋಮಾನದಲ್ಲಿ ಆದ್ಮೇಲೆ ಕಾಣಿಸ್ಕೊಳ್ಳುತ್ತ ಸಮಸ್ಯೆಗಳಿಗೆ ಕೆಲವೊಂದಿಷ್ಟು ಆರ್ಗ್ಯಾನಿಕ್ ಕಾಸಸ್ ಅಂತ ಹೇಳ್ತಾ ಇದೆ. ಆರ್ಗ್ಯಾನಿಕ್ ಕಾಸಸ್ ಅಂತಂದ್ರೆ ಸಮಸ್ಯೆಗಳು ಅಂದ್ರೆ ಅಲ್ಸರ್ಗಳಿಂದ ಆಗಿರ್ಬೋದು, ಗಡ್ಡೆಗಳಿಂದ ಆಗಿರ್ಬೋದು, ಅಥವಾ ಬೇರೆ ಸಮಸ್ಯೆಗಳು ಡಯಾಬಿಟೀಸು, ಶುಗರು, ಅಂದ್ರೆ ಲಿಪಿಡ್ ಅಲ್ಲಿ ಏನಾದರೂ ಹೆಚ್ಚು ಕಡಿಮೆ ಆಗೋದ್ರಿಂದ, ಮತ್ತೆ ಬಿಲಿಯರಿ ಸಿಸ್ಟಮ್ ಅಲ್ಲಿ ಪ್ರಾಬ್ಲಮ್ ಇರೋದ್ರಿಂದ ಈ ತರದ ಸಮಸ್ಯೆಗಳು ಜಾಸ್ತಿ ಕಾಣಿಸ್ಕೊಳುತ್ತೆ. ಅದಕ್ಕೆ ಪ್ರಮುಖವಾದ ಕಾರಣಗಳೇ ಆಗಿರ್ತವೆ. ಬಟ್ 40ರ ಮುಂಚೆ ಈ ತರದ ಸಮಸ್ಯೆಗಳು ಇತ್ತು ಅಂತಂದ್ರೆ ಅದನ್ನ ಫಂಕ್ಷನಲ್ ಅಂತ ಕರಿತೀವಿ. ಫಂಕ್ಷನಲ್ ಅಂತಂದ್ರೆ ಅದ್ರ ಫಂಕ್ಷನಲ್ ಅಂದ್ರೆ ಜೀರ್ಣಾಂಗ ವ್ಯೂಹದಲ್ಲಿ ಜಾಸ್ತಿ ಸೆನ್ಸಿಟಿವ್ ಇರುತ್ತೆ, ಅಥವಾ ಸ್ಟ್ರೆಸ್ ರಿಲೇಟೆಡ್ ಇರುತ್ತೆ, ಅಥವಾ ಅವರು ಸರಿಯಾದ ಆಹಾರ ಪದ್ಧತಿಯಲ್ಲಿ ಸರಿಯಾಗಿಲ್ಲ ಅಂತಂದ್ರೆ ಈ ತರದ ಸಮಸ್ಯೆಗಳು ಕಾಣಿಸ್ಕೊಳುತ್ತೆ. ಸೊ ನಾವೇನ್ ಮಾಡ್ತೀವಿ ಅಂದ್ರೆ 2 ಕ್ಯಾಟಗರಿ ಮಾಡ್ತೀವಿ. ಯೂಶ್ವಲಿ 40 ವರ್ಷದ ಮೇಲೆ 40 ವರ್ಷದ ಮುಂಚೆ ಆಗ್ತಕ್ಕಂಥ ಅಂದ್ರೆ ಗ್ಯಾಸ್ಟ್ರಿಕ್ ಸಮಸ್ಯೆಗಳು ಏನಂತ. ಈಗ 40ರ ಮುಂಚೆ ಇರತಕ್ಕಂಥ ಪೇಷಂಟ್ಗಳಲ್ಲಿ ನಾವು ಗ್ಯಾಸ್ಟ್ರಿಕ್ ಸಮಸ್ಯೆಗಳನ್ನ ಹೆಂಗೆ ಅಪ್ರೋಚ್ ಮಾಡ್ತೀವಿ ಅಂದ್ರೆ ಫಂಕ್ಷನಲ್ ಅಂದ್ರೆ ನಾವು ಸಿಂಪಲ್ ಆಗಿರೋ ಟೆಸ್ಟ್ಗಳನ್ನ ಮಾಡಿ ಅವರಲ್ಲಿ ಏನ್ ಕಾರಣ ಅನ್ನೋದನ್ನ ಹಿಸ್ಟ್ರಿಯಿಂದನೂ ತಗೊಂಡು ಅದ್ರ ಮತ್ತೆ ಅವ್ರ ಲೈಫ್ ಸ್ಟೈಲ್ ಹೆಂಗಿದೆ ಅಂತ ನೋಡ್ಕೊಂಡ್ಬಿಟ್ಟು ಅದಾದ್ಮೇಲೆ ನಾವು ಮೆಡಿಕೇಶನ್ಸ್ನ ಸಿಂಪಲ್ ಆಗಿ ಟ್ರೀಟ್ ಮಾಡಕ್ ಟ್ರೈ ಮಾಡ್ತೀವಿ. ಬಟ್ 40ರ ವಯೋಮಾನದಲ್ಲಿ ಮೇಲಿರೋರ್ಗೆ ನಾವು ಏನಂತಂದ್ರೆ ಆರ್ಗ್ಯಾನಿಕ್ ಫಂಕ್ಷನ್ ಅನ್ನ ನಮ್ಮ ಇದರಲ್ಲಿ ಡಯಾಗ್ನೋಸಿಸ್ ಅಲ್ಲಿ ಇಟ್ಕೊಂಡ್ಬಿಟ್ಟು ಅವ್ರಿಗೆ ಅಂದ್ರೆ ಇನ್ವೇಸಿವ್ ಟೆಸ್ಟ್ ಅಂದ್ರೆ ಎಂಡೋಸ್ಕೋಪಿ ಅಂತ ಟೆಸ್ಟ್ಗಳ ಅವಶ್ಯಕತೆ ಬಹಳ ಬೀಳುತ್ತೆ. ಅಂತ ಪೇಷಂಟ್ ಗಳಿಗೆ ನಾವು ಎಂಡೋಸ್ಕೋಪಿ ಅಂತ ಟೆಸ್ಟ್ ಗಳನ್ನ ಮಾಡ್ಬೇಕಾಗತ್ತೆ. ಬೇರೆ ಅಂದ್ರೆ ಶುಗರ್ ಟೆಸ್ಟ್ ಒಂದು ಪ್ರೋಸೆಸ್ ಹೇಗಿರುತ್ತೆ? ಎಂಡೋಸ್ಕೋಪಿ ಅಂದ್ರೆ ಏನ್ ಟೆಸ್ಟ್ ಮಾಡ್ತೀರಿ? ಯಾವ ತರ ಎಂಡೋಸ್ಕೋಪಿ ಅಂತಂದ್ರೆ ಸಿಂಪಲ್ ಆಗಿ ಏನ್ ಮಾಡ್ತೀವಿ ಅಂದ್ರೆ ಜಸ್ಟ್ ಎಲ್ಲ ಬೇಸಿಕ್ ಇನ್ವೆಸ್ಟಿಗೇಷನ್ಸ್ ನ ಬ್ಲಡ್ ಟೆಸ್ಟ್ ನ ಮಾಡ್ಬಿಟ್ಟು ಪೇಷಂಟ್ಗೆ ಒಂದಿನ ಅಂದ್ರೆ ರಾತ್ರಿ 10 ಗಂಟೆ ಮೇಲೆ ಊಟ ಮಾಡಬೇಡಿ ಅಂತ ಹೇಳ್ತೀವಿ. ಖಾಲಿ ಹೋಟೆಲ್ ಬರಕ್ ಹೇಳ್ತೀವಿ. ಅದಾದ್ಮೇಲೆ ಪೇಷಂಟ್ಸ್ ಜಾಸ್ತಿ ಸೆನ್ಸಿಟಿವ್ ಇತ್ತು ಅಂತ ಅಂದ್ರೆ ಏನಾದ್ರು ಸಮಸ್ಯೆಗಳು, ಹಾರ್ಟ್ ಸಮಸ್ಯೆಗಳು ಇತ್ತು ಅಂತಂದ್ರೆ ಅದನ್ನ ಗಮನದಲ್ಲಿ ಇಟ್ಕೊಂಡ್ಬಿಟ್ಟು ಆಯಾ ಸಂಬಂಧಪಟ್ಟಿರ್ತಕ್ಕಂಥ ಡಿಪಾರ್ಟ್ಮೆಂಟ್ಗಳಿಗೆ ತೋರಿಸ್ಕೊಂಡು ಅವ್ರ ಕನ್ಸೆಂಟ್ ತಗೊಂಡು ಅದಾದ್ಮೇಲೆ ಟೆಸ್ಟ್ ಇನ್ವೇಸಿವ್ ಆಗಿರೋದ್ರಿಂದ ಸೊ ಪ್ರಿಕಾಷನ್ಸ್ ನ ತಗೊಂಡು ಮಾಡ್ತೀವಿ. ಎಂಡೋಸ್ಕೋಪಿ ಜಸ್ಟ್ ಏನಂತ ಹೇಳ್ಬೇಕು ಅಂದ್ರೆ 2 ನಿಮಿಷ 2-3 ನಿಮಿಷ ಟೈಮ್ ತಗೊಳುತ್ತೆ ಅಷ್ಟೇ. ಮ್ಯಾಕ್ಸಿಮಮ್ ಏನು ಸಮಸ್ಯೆ ಇಲ್ಲ ಅಂತಂದ್ರೆ ಏನಾದ್ರು ಸಮಸ್ಯೆ ಬಯೋಪ್ಸಿ ಏನಾದ್ರು ಮಾಡ್ಬೇಕಂದ್ರೆ ಸ್ವಲ್ಪ ಜಾಸ್ತಿ ಟೈಮ್ ತಗೊಳುತ್ತೆ. ಸೊ ಅಂತ ಅಂದ್ರೆ ಇದು ಇನ್ವೆಸಿವ್ ಟೆಸ್ಟ್ ಆಗೋದ್ರಿಂದ ಅಂದ್ರೆ ನಮ್ಮ ಅನ್ನನಾಳ ಮತ್ತೆ ಜಠರದಲ್ಲಿ ಏನಾದ್ರು ಅಲ್ಸರ್ಸ್ ಇದೆಯಾ, ಗಡ್ಡೆ ಇದೆಯಾ, ಅಥವಾ ಅದರಲ್ಲಿ ಇನ್ಫ್ಲಮೇಷನ್ ಇದೆಯಾ. ಮತ್ತೆ ಇನ್ನೊಂದು ಹೇಳ್ಬೇಕು ಅಂತಂದ್ರೆ ಇಂಪಾರ್ಟೆಂಟ್ ಎಚ್ ಪೈಲೋರಿ ಅಂತ ಸಮಸ್ಯೆಯಿಂದ ಕಾಡ್ತಾ ಇರುತ್ತೆ. ಆಕ್ಚುಲಿ ಎಚ್ ಪೈಲೋರಿ ಅನ್ನೋದು ಒಂದು ಬ್ಯಾಕ್ಟೀರಿಯಾ, ಅದು ಸ್ಟಮಕ್ ಅಲ್ಲಿ ಅಂದ್ರೆ ಇಂಡಿಯಾದಲ್ಲಿ ತಗೋಬೇಕು ಅಂತಂದ್ರೆ 80-85% ಜನಗಳಿಗೆ ಇದು ಇನ್ಫೆಕ್ಷನ್ ಇರುತ್ತೆ. ಬಟ್ ಏನಂತಂದ್ರೆ ಯಾರಲ್ಲಿ ಸಮಸ್ಯೆ ಕಾಡಿಸ್ಕೊತಾ ಇದೆ, ಯಾರಲ್ಲಿ ಪ್ರಾಬ್ಲಮ್ಗಳು ಸಿಂಪ್ಟಮ್ಗಳಿಂದ ಬರ್ತಾ ಇದಾರೆ ಅವ್ರಿಗೆ ಟೆಸ್ಟ್ ಮಾಡ್ಬಿಟ್ಟು ಅದಕ್ಕೆ ಟ್ರೀಟ್ಮೆಂಟ್ ಕೊಡೋದು ಬಹಳ ಆಗತ್ತೆ. ಯಾಕಂತಂದ್ರೆ ಎಚ್ ಪೈಲೋರಿಯಿಂದ ಆಗ್ತಕ್ಕಂಥ ಗ್ಯಾಸ್ಟ್ರೈಟಿಸ್ ಇಂದ, ಅಸಿಡಿಟಿ ಸಮಸ್ಯೆಯಿಂದ ಮುಂದೆ ಅದು ಕ್ಯಾನ್ಸರ್ಗೆ ಕಾರಣವಾಗುತ್ತೆ. ಸೊ ಅಂಥವ್ರನ್ನ ಟೆಸ್ಟ್ ಮಾಡಿಬಿಟ್ಟು ಅವ್ರಿಗೆ ಟ್ರೀಟ್ಮೆಂಟ್ ಕೊಡೋದು, ಎರಡಕೇಶನ್ ಮಾಡೋದು ವೆರಿ ಇಂಪಾರ್ಟೆಂಟ್. ಓಕೆ. ಸೊ ಈಗ ನೀವು ಮಾತನಾಡ್ತಾ ಅಲ್ಸರ್ ಮತ್ತು ಗಡ್ಡೆಗಳೇನಾದ್ರೂ ಇದ್ರೆ ಅಂತಂದ್ರಿ, ಸೊ ಅಲ್ಸರ್ಗೆ ರೀಸನ್ ಏನು, ಏನಕ್ಕೆ ಆಗ್ಬೋದು? ಅಲ್ಸರ್ಗಳು ಯಾಕಾಗತ್ತೆ ಅಂತಂದ್ರೆ ಬೇಸಿಕಲಿ ಆಸಿಡ್ ಸಿಕ್ರೇಷನ್ ಇಂದ ಏನಾಗುತ್ತೆ ಅಂದ್ರೆ ಇನ್ಕ್ರೀಸ್ಡ್ ಆಸಿಡ್ ಸಿಕ್ರೇಷನ್ ಇಂದ ಏನಾಗುತ್ತೆ ಅಂತಂದ್ರೆ ನಮ್ಮ ಮಿಕೋಸಾ ಅಂತ ಇರುತ್ತೆ, ಅಂದ್ರೆ ಇಂಟೆಸ್ಟೈನ್ ಅಲ್ಲಿರೋ ಮಿಕೋಸಾ ಏನಾಗುತ್ತೆ ಅಂತಂದ್ರೆ ಅದ್ರದ ಶಕ್ತಿ ಕಮ್ಮಿ ಆಗಿ ಅದರಲ್ಲಿ ಏನಂತಂದ್ರೆ ಎರೋಜನ್ಸ್ ಅಂದ್ರೆ ಅದು ಸೆಡ್ ಆಗುತ್ತೆ, ಅಂದ್ರೆ ಬೇಗನೆ ಅದರದ್ದು ಫಂಕ್ಷನಾಲಿಟಿ ಕಳ್ಕೊಂಡ್ಬಿಟ್ಟು ಅಲ್ಸರ್ ಆಗ್ಬಿಡುತ್ತೆ. ಅಲ್ಸರ್ ಆದ ತಕ್ಷಣ ಏನಾಗುತ್ತೆ ಅಂತಂದ್ರೆ ಅಲ್ಲಿ ಜಸ್ಟ್ ಸಾಮಾನ್ಯವಾಗಿ ನಾವು ಈ ಸ್ಕಿನ್ಗಳಲ್ಲಿ ಏನಾದ್ರು ಬಿದ್ರೆ, ಏನಾದ್ರು ಆದ್ರೆ ಯಾವ ತರದ ಅಲ್ಸರ್ಗಳು ಕಾಣಿಸ್ಕೊಳುತ್ತವೆ ಅದೇ ತರದ ಅಲ್ಸರ್ಗಳು ಹೊಟ್ಟೆಯಲ್ಲೂ ಮತ್ತೆ ಕರಳಿನ ಭಾಗದಲ್ಲೂ ಅಲ್ಸರ್ಗಳು ಕಾಣಿಸ್ಕೊಳುತ್ತವೆ. ಇದಕ್ಕೂ ನಾವು ತಿನ್ನುವಂತ ಫುಡ್ಗೂ ಸಂಬಂಧ ಇರುತ್ತೆ ಅಥವಾ ಓನ್ಲಿ ಅದು ಒಳಗಡೆ ನಡೆಯುವಂತಹ ಪ್ರೋಸೆಸ್? ಆಕ್ಚುಲಿ ಅಲ್ಸರ್ ಅನ್ನೋದು ಫುಡ್ ತಿನ್ನೋ ಫುಡ್ಗೂ ಎಲ್ಲದಕ್ಕೂ ಸಂಬಂಧ ಇರುತ್ತೆ. ಆಕ್ಚುಲಿ ಏನಂತಂದ್ರೆ ಇದು ಆಸಿಡ್ ಪೆಪ್ಟಿಕ್ ಡಿಸೀಸ್ ಅಂತಾರೆ, ಅಂದ್ರೆ ಆಸಿಡ್ ಜಾಸ್ತಿ ಸಿಕ್ರೀಟ್ ಆಗೋದ್ರಿಂದ ಅಂದ್ರೆ ನಮ್ಮ ಡೈಜೆಸ್ಟಿವ್ ಸಿಸ್ಟಮ್ ಅಲ್ಲಿ ಏನಾಗುತ್ತೆ ಅಂದ್ರೆ ಮಿಕೋಸಾದಲ್ಲಿ ಅಲ್ಸರ್ಗಳಾಗುತ್ತೆ. ಇದಕ್ಕೆ ಆಸಿಪೆಪ್ಟಿಕ್ ಡಿಸೀಸ್ ಅಂತಾರೆ. ಇದಕ್ಕೆ ಒಂದು ಏನಂತಂದ್ರೆ ಸ್ಟ್ರೆಸ್ ಜಾಸ್ತಿ ಆಸಿಡ್ ಸಿಕ್ರೀಟ್ ಆಗೋದ್ರಿಂದ ಅಲ್ಲ, ಇನ್ಫೆಕ್ಷನ್ ಆಗೋದ್ರಿಂದ. ಸೊ ಇವು ಎರಡು ಜಾಸ್ತಿ ಆಸಿಡ್ ಸಿಕ್ರೀಷನ್ ಆಗೋಕೆ ನಾನು ಹೇಳಿದೆ ನಮ್ದು ಆಹಾರ ಪದ್ಧತಿ, ನಮ್ಮ ದೈನಂದಿನ ಆಕ್ಟಿವಿಟಿ ಮತ್ತೆ ಸ್ಟ್ರೆಸ್, ಮೆಂಟಲ್ ಸ್ಟ್ರೆಸ್, ಇವೆಲ್ಲನೂ ಕಾರಣ ಆಗಿರುತ್ತೆ. ಕೆಲವೊಬ್ಬರಿಗೆ ಅದ್ರ
ತಡ್ಕೊಳ್ತಕ್ಕಂಥ ಕೆಪಾಸಿಟಿ ಜಾಸ್ತಿ ಇಲ್ಲ ಅಂತಂದರೆ ಬಿಕಾಸ್ ಅದ್ರದ್ದು ಕೆಪಾಸಿಟಿ ಕಮ್ಮಿ ಇದೆ ಅಂತಂದರೆ ಬೇಗನೆ ಅಲ್ಸರ್ಸ್ ಆಗ್ಬಿಡುತ್ತೆ. ಅದ್ರ ಜೊತೆಗೆ ಏನಂತಂದರೆ ಎಚ್ ಫೆಲೋರಿ ಇನ್ಫೆಕ್ಷನ್ ಅಂತ ಆಗಿದ್ರೆ ಬೇಗನೆ ಅಲ್ಸರ್ಗಳು ಆಗ್ಬಿಡುತ್ತೆ. ಸೊ ಹೀಗಾಗಿ ಇವೆಲ್ಲ ಕಾರಣಗಳಿಂದಾಗಿ ಅಲ್ಸರ್ಗಳು ಕೆಲವೊಬ್ಬರ ಹತ್ರ ಕಾಣಿಸ್ಕೊಳುತ್ತೆ. ಉಳಿತೇಗು ಅಂದ್ರೆ ಏನು, ಯಾತಕ್ಕಾಗಿ ಅದು ಕ್ರಿಯೇಟ್ ಆಗುತ್ತೆ ಅಂತ, ಸೊ ಅದಕ್ಕೆ ಮೆಡಿಕಲ್ ಟರ್ಮ್ ಅಲ್ಲಿ ಏನ್ ಹೇಳ್ತಾರೆ ಆಡು ಭಾಷೆಯಲ್ಲಿ ಉಳಿತೇಗು ಅಂತೀವಿ. ಸೊ ಏನ್ ಆ ಪ್ರೋಸೆಸ್, ಹೇಗೆ ನಡೆಯುತ್ತೆ ಅನ್ನೋದ್ರ ಕುರಿತಂತೆ ಡಾಕ್ಟರ್ ಹತ್ರ ಕೇಳೋಣ. ಸೊ ಡಾಕ್ಟರ್, ಓವರ್ ಟು ಯು. ನಾವು ನೀವು ಹೇಳ್ದಂಗೆ ಈಗ ಉಳಿತೇಗು ಅಂತ ಇದು ಗ್ಯಾಸ್ಟ್ರಿಕ್ ಸಮಸ್ಯೆಯಲ್ಲಿನೇ ಒಂದು ಡಿಫ್ರೆಂಟ್ ಆಗಿರ್ತಕ್ಕಂಥ ಸಮಸ್ಯೆ ಹೇಳಬೇಕು ಅಂತ ಅಂದ್ರೆ, ನಾವು ಇಲ್ಲಿವರೆಗೂ ಮಾತಾಡಿರೋದು ಏನಂತಂದ್ರೆ ಮೆಡಿಕಲ್ ಟರ್ಮ್ ಅಲ್ಲಿ ಡಿಸ್ಪೆಪ್ಸಿಯಾ ಅಂತ ಹೇಳ್ತಾ ಇದೀವಿ. ಓಕೆ, ಈಗ ನೀವು ಉಳಿತೇಗು ಅಂತ ಕೇಳ್ತಾ ಇದ್ರಲ್ಲ, ಇದಕ್ಕೆ ಮೆಡಿಕಲ್ ಟರ್ಮ್ ಅಲ್ಲಿ ನಾವು ಹೇಳಬೇಕು ಅಂದ್ರೆ ಜಿ ಆರ್ ಡಿ ಅಂತ ಹೇಳ್ತೀವಿ. ಜಿ ಆರ್ ಡಿ ಅಂತಂದ್ರೆ ಗ್ಯಾಸ್ಟ್ರಿಕ್ ಈಸೋಫೇಜಿಯಲ್ ರಿಫ್ಲೆಕ್ಸ್ ಡಿಸೀಸ್ ಅಂತ. ಏನಾಗುತ್ತೆ ಅಂತ ಅಂದ್ರೆ ಈ ಸಮಸ್ಯೆಯಲ್ಲಿ ನಾವು ಜಠರದಲ್ಲಿ ಉತ್ಪತ್ತಿ ಆಗಿರ್ತಕ್ಕಂಥ ಆಸಿಡ್ ಏನಾಗಿರುತ್ತೆ ಅಂತಂದ್ರೆ ಅದು ಮೇಲ್ಗಡೆ ಬರ್ತಾ ಇರುತ್ತೆ, ಅಂದ್ರೆ ಅನ್ನನಾಳಕ್ಕೆ ವರ್ಗೂನು ಬರ್ತಾ ಇರುತ್ತೆ. ಯಾಕಂತಂದ್ರೆ ಅನ್ನನಾಳಕ್ಕೂ ಮತ್ತು ಜಠರದ ಮಧ್ಯ ಏನಂತಾರೆ ಒಂದು ವಾಲ್ವ್ ಅಂತ ಇರುತ್ತೆ. ವಾಲ್ವ್ ಅಂದ್ರೆ ಮಸ್ಕ್ಯುಲರ್ ವಾಲ್ವ್ ಇರುತ್ತೆ. ಅದು ಏನ್ ಮಾಡುತ್ತೆ ಅಂತಂದ್ರೆ ಆಸಿಡ್ ಅಂದ್ರೆ ಜಠರದಲ್ಲಿ ಉತ್ಪಾದನೆ ಆಗಿರ್ತಕ್ಕಂಥ ಆಸಿಡ್ ಮೇಲ್ಗಡೆ ಬರದೇ ಇರೋ ಹಾಗೆ ತಡೆಯುತ್ತೆ. ಸೊ ಈ ಸಮಸ್ಯೆ ಇದ್ದವ್ರ ಹತ್ರ ಏನಾಗಿರುತ್ತೆ, ಆ ವಾಲ್ವ್ ಡಿಸ್ಫಂಕ್ಷನ್ ಇರುತ್ತೆ. ವಾಲ್ವ್ ಏನಂತಂದ್ರೆ ಅದ್ರ ಫಂಕ್ಷನ್ ಆಬಿಲಿಟಿ ಡಿಕ್ರೀಸ್ ಆಗಿರುತ್ತೆ ಒಂದು. ಇನ್ನೊಂದು ಏನಂತಂದ್ರೆ ಅದರದ್ದು ಅದೇನು ಕನ್ಸ್ಟ್ರಿಕ್ಟ್ ಆಗುತ್ತಲ್ಲ ಅದರದ್ದು ಅದು ಆಗ್ತಾ ಇರಲ್ಲ ಸರಿಯಾದ ಟೈಮಲ್ಲೂ, ಮತ್ತೆ ಸರಿಯಾದ ಪ್ರಮಾಣದಲ್ಲಿ ಕನ್ಸ್ಟ್ರಿಕ್ಷನ್ ಅಂದ್ರೆ ಅದು ವಾಲ್ವ್ ಫಂಕ್ಷನ್ ಆಗ್ತಾ ಇರಲ್ಲ. ಸೊ ಹಿಂಗಾಗಿ ಏನಾಗುತ್ತೆ ಅಂದ್ರೆ ಅಲ್ಲಿರ್ತಕ್ಕಂಥ ಆಸಿಡ್ ಮೇಲ್ಗಡೆ ಅಂದ್ರೆ ರಿಗರ್ಜಿಟೇಟ್ ಆಗಿ ಮೇಲ್ಗಡೆ ಅನ್ನನಾಳಕ್ಕೆ ಬರ್ತಾ ಇರುತ್ತೆ. ಸೊ ಅನ್ನನಾಳ ಏನಾಗುತ್ತೆ ಅಂದ್ರೆ ಆಸಿಡ್ನ ಹ್ಯಾಂಡಲ್ ಮಾಡೋ ಕೆಪಾಸಿಟಿ ಇರಲ್ಲ. ಅದರಲ್ಲಿ ಇರ್ತಕ್ಕಂಥ ನರ್ವ್ಗಳು ಡ್ಯಾಮೇಜ್ ಆಗೋದ್ರಿಂದ ಜಾಸ್ತಿ ಅವ್ರಿಗೆ ಎದೆ ಉರಿ ಉಳಿತೇಗ್ ಬರುತ್ತೆ, ಉಳಿತೇಗ್ ಬರುತ್ತೆ ಅಂತಾರೆ. ಅದ್ರ ಜೊತೆಗೆ ಏನ್ ಮಾಡ್ತಾರೆ ಅಂದ್ರೆ ಈ ಸಮಸ್ಯೆ ಇಲ್ಲಿ ಬಂದಾಗ ಏನ್ ಮಾಡ್ತಾರೆ ಅಂದ್ರೆ ಜಾಸ್ತಿ ಜನಗಳು ಏನ್ ಮಾಡ್ತಾರೆ ಅಂತಂದ್ರೆ ನೀರು ಕುಡಿಯೋದಾಗ್ಲಿ ಅಥವಾ ಕಾರ್ಬೋನೇಟೆಡ್ ಡ್ರಿಂಕ್ಸ್ನ ಕುಡಿಯೋದಾಗ್ಲಿ ಮಾಡ್ತಾರೆ. ಅದಾಗೋದ್ರಿಂದ ಏನಾಗುತ್ತೆ ಅಂದ್ರೆ ಸ್ಟಮಕ್ ಅಲ್ಲಿ ಗಾಳಿ ಪ್ರಮಾಣ ಜಾಸ್ತಿ ಆಗುತ್ತೆ, ಅವಾಗ ಜಾಸ್ತಿ ತೇಗ್ ಬರುವಂತ ಸಮಸ್ಯೆಗಳಾಗುತ್ತೆ. ಸೊ ಹಂಗಂದ್ರೆ ನಿಜವಾಗ್ಲೂ ವರ್ಕ್ ಆಗುತ್ತೆ, ಬಿಕಾಸ್ ಯೂಶ್ವಲಿ ಯಾರಾದ್ರೂ ನಾನ್ ವೆಜ್ ತಗೊಂಡಾಗ ಯಾವ್ದಾದ್ರು ಸಾಫ್ಟ್ ಡ್ರಿಂಕ್ಸ್ ತಗೊಳ್ಬೇಕು ಅಥವಾ ಒಂದು ಸೋಡಾ ಕುಡಿಬೇಕು ಅನ್ನೋ ಕಾನ್ಸೆಪ್ಟ್ ಯೂಶ್ವಲಿ ಗ್ಯಾಸ್ಟ್ರಿಕ್ ಆದ ತಕ್ಷಣ ಸೋಡಾ ಕುಡಿದ್ರೆ ಕಡಿಮೆ ಆಗುತ್ತೆ. ಅದು ಏನಂತಂದ್ರೆ ಸ್ವಲ್ಪ ಮಟ್ಟಿಗೆ ಅದರಿಂದ ಹೆಲ್ಪ್ ಆದ್ರೂ ಕೂಡ ಲಾಂಗ್ ಟರ್ಮ್ ಅಲ್ಲಿ ಪ್ರಾಬ್ಲಮ್ ಆಗುತ್ತೆ. ಬಟ್ ಯಾವ ತರ ಇನ್ಸ್ಟಂಟ್ ರಿಲೀಫ್ ಹೆಂಗ್ ಸಿಗುತ್ತೆ ಅಂತ ಹೇಳ್ತಾ ಇದ್ದೀನಿ ನಾನು. ಈಗ ಕಾರ್ಬೋನೇಟೆಡ್ ಪ್ರಾಡಕ್ಟ್ಸ್ ಅಲ್ಲಿ ಏನಿರುತ್ತೆ ಅಂತಂದ್ರೆ ಅದು CO2 ಅಂದ್ರೆ ಗ್ಯಾಸ್ನ ಅದರಲ್ಲಿ ಇನ್ಫ್ಯೂಸ್ ಮಾಡಿಬಿಟ್ಟು ಹಾಕಿರ್ತಾರೆ. ನಾವು ಅದನ್ನ ಕುಡಿದ ತಕ್ಷಣ ಏನಂತಂದ್ರೆ ಜಠರದಲ್ಲಿ ಹೋದ ತಕ್ಷಣ ಅದು ಗ್ಯಾಸ್ ರಿಲೀಸ್ ಮಾಡುತ್ತೆ. ಗ್ಯಾಸ್ ರಿಲೀಸ್ ಮಾಡೋದಾಗೋದ್ರಿಂದ ಅಲ್ಲಿ ಜಠರ ಅಂದ್ರೆ ಉಬ್ರ ಆಗುತ್ತೆ. ಉಬ್ರ ಆಗೋದ್ರಿಂದ ಅದೇನ್ ಮಾಡುತ್ತೆ ಅಂದ್ರೆ ಆ ಗ್ಯಾಸ್ನ ಯಾವುದೋ ರೀತಿಯಿಂದ ನಾವು ಹೊರಗಡೆ ತೆಗಿಬೇಕು. ಅದು ಅದಕ್ಕೆ ಏನ್ ಮಾಡುತ್ತೆ ಅಂದ್ರೆ ಅದು ಸ್ಪಿಂಕ್ಟರ್ ವಾಲ್ವ್ ಅಂತ ಹೇಳಿದೆ ನಾನು. ಈಸೋಫೇಜಿಯಲ್ ವಾಲ್ವ್ ಇರುತ್ತೆ, ಲೋವರ್ ಈಸೋಫೇಜಿಯಲ್ ವಾಲ್ವ್ ಏನಾಗುತ್ತೆ ಅಂತಂದ್ರೆ ಅದು ರಿಲ್ಯಾಕ್ಸ್ ಆಗುತ್ತೆ. ರಿಲ್ಯಾಕ್ಸ್ ಆಗೋದ್ರಿಂದ ಅದು ಅಲ್ಲಿರೋ ತುಂಬಿಕೊಂಡಿರೋ ಗಾಳಿ, ಹೊಟ್ಟೆಯಲ್ಲಿ ತುಂಬಿಕೊಂಡಿರೋ ಗಾಳಿ ಮೇಲ್ಗಡೆ ಬಂದು ಹೋಗುತ್ತೆ. ಅವಾಗ ನಮ್ಗೆ ರಿಲೀಫ್ ಸಿಕ್ಕೋ ಫೀಲ್ ಬರುತ್ತೆ. ಅದ್ರ ಜೊತೆಗೆ ಸ್ಟಮಕ್ ಡಿಸ್ಟೆನ್ಷನ್ ಆಗೋದ್ರಿಂದ ಅಲ್ಲಿರೋ ಫುಡ್ ಮೂವ್ಮೆಂಟ್ಗೂ ಸ್ವಲ್ಪ ಮಟ್ಟದಲ್ಲಿ ಹೆಲ್ಪ್ ಆಗುತ್ತೆ. ಸೊ ಹಿಂಗಾಗಿ ನಮ್ಗೆ ಇನ್ಸ್ಟೆಂಟ್ ರಿಲೀಫ್ ಆಗಿರ್ತಕ್ಕಂಥ ಫೀಲಿಂಗ್ ಬರುತ್ತೆ. ಇನ್ಸ್ಟೆಂಟ್ ಆಗಿ ಇದು ರಿಲೀಫ್ ಆದ್ರೂ ಲಾಂಗ್ ಟರ್ಮ್ ಅಲ್ಲಿ ಪ್ರಾಬ್ಲಮ್ ಏನಾಗುತ್ತೆ ಅಂತ ಅಂದ್ರೆ ಇದೇ ತರ ನಾವು ಮಾಡೋದ್ರಿಂದ ಗ್ಯಾಸ್ಟ್ರಿಕ್ ಸಮಸ್ಯೆ, ಅದ್ರ ಜೊತೆಗೆ ಏನಂತಂದ್ರೆ ಅದು ಇನ್ಕ್ರೀಸ್ಡ್ ಆಸಿಡ್ ಸಿಕ್ರೀಷನ್ಸ್ ನ ಮಾಡುತ್ತೆ. ಯಾವಾಗ ಸ್ಟಮಕ್ ಡಿಸ್ಟೆಂಡ್ ಆಗುತ್ತೋ ಅವಾಗ ಆಸಿಡ್ ಜಾಸ್ತಿ ಸಿಕ್ರೀಟ್ ಆಗುತ್ತೆ. ಸೊ ಈ ತರದ ಸೈಕಲ್ ಆಗ್ತಾ ಇರೋದ್ರಿಂದ ಏನಾಗುತ್ತೆ ಅಂದ್ರೆ ಪ್ರತಿ ಸಾರಿನೂ ಆಸಿಡ್ ಸಿಕ್ರೀಷನ್ ಪ್ರಮಾಣ ಇನ್ಕ್ರೀಸ್ ಆಗ್ತಾನೇ ಹೋಗುತ್ತೆ. ಸೊ ಇನ್ಡೈರೆಕ್ಟ್ಲಿ ಏನಾಗುತ್ತೆ ಅಂತಂದ್ರೆ ಆಸಿಡಿಟಿ ಅಥವಾ ಡಿಸ್ಪೆಪ್ಟಿಕ್ ಸಿಂಪ್ಟಮ್ಸ್ ಏನಾಗುತ್ತೆ ಅಂದ್ರೆ ಇನ್ಕ್ರೀಸ್ ಆಗ್ತಾನೆ ಹೋಗುತ್ತೆ. ಇನ್ಸ್ಟೆಂಟ್ ಆಗಿ ರಿಲೀಫ್ ಕೊಟ್ಟರು ಕೂಡ ಲಾಂಗ್ ಟರ್ಮ್ಸ್ ಅಲ್ಲಿ ಇದರಿಂದ ಪ್ರಾಬ್ಲಮ್ಗಳ ಹಾನಿ ಉಂಟಾಗುತ್ತೆ. ಓಕೆ, ಸೊ ಇನ್ನು ಕೊರೋನಾ ಟ್ರೀಟ್ಮೆಂಟ್ ತಗೊಂಡವರಲ್ಲಿ ಈ ಒಂದು ಸಮಸ್ಯೆ ಜಾಸ್ತಿ ಕಾಣ್ತಾ ಇದೆ ಅಂತ ಕೇಳ್ಪಡ್ತಾ ಇದ್ವಿ. ಇಸ್ ದಟ್ ಟ್ರೂ? ದಿಸ್ ಇಸ್ ಟ್ರೂ, ದಿಸ್ ಇಸ್ 100% ಟ್ರೂ. ಯಾಕಂತ ಹೇಳಬೇಕು ಅಂತ ಅಂದ್ರೆ ಕೊರೋನಾ ಒಂದು ಏನಂತಂದ್ರೆ ಅತಿ ಮುಖ್ಯವಾಗಿರ್ತಕ್ಕಂಥ ಕಾರಣ ಎಲ್ಲರೂ ಜನಗಳಲ್ಲಿ ಏನಿದೆ ಅಂತಂದ್ರೆ ಕೊರೋನಾ ಬರೀ ಲಂಗ್ಸ್ಗಳಿಗೆ ಎಫೆಕ್ಟ್ ಆಗುತ್ತೆ ಅಥವಾ ಬೇರೆ ಆರ್ಗನ್ಗಳಿಗೆ ಎಫೆಕ್ಟ್ ಆಗೋದು ಕಮ್ಮಿ ಅನ್ಕೋತಾರೆ. ಬಟ್ ನಾನು ಹೇಳಕ್ಕೆ ಇಷ್ಟಪಡೋದು ಅಂತಂದ್ರೆ ನಿಮಗೆ ಇಲ್ಲಿ ಜನಗಳಿಗೆ ಕೊರೋನಾ ಲಂಗ್ಸ್ಗಷ್ಟೇ ಇನ್ಫೆಕ್ಟ್ ಆಗಿದೆ, ಅದು ಇಂಟೆಸ್ಟೈನ್ ಸಿಸ್ಟಮ್ಗೂ, ಗ್ಯಾಸ್ಟ್ರೋ ಇಂಟೆಸ್ಟೈನ್ ಅಂದರೆ ಡೈಜೆಸ್ಟಿವ್ ಸಿಸ್ಟಮ್ ಅಲ್ಲಿ ಇರ್ತಕ್ಕಂಥ ಎಲ್ಲ ಆರ್ಗನ್ಗಳನ್ನು ಇನ್ಫೆಕ್ಟ್ ಆಗುತ್ತೆ. ಬಟ್ ಪ್ರಮಾಣ ವೇರಿಯೇಷನ್ ಇರ್ಬೋದು, ಬಟ್ ಏನಂತಂದ್ರೆ ಅದು ನಮ್ಮ ಡೈಜೆಸ್ಟಿವ್ ಸಿಸ್ಟಮ್ ಅಲ್ಲಿರೋ ಎಲ್ಲ ಆರ್ಗನ್ಗಳಲ್ಲೂ ಅದು ಇನ್ಫೆಕ್ಷನ್ ಆಗುತ್ತೆ. ಅದರಿಂದ ಸಮಸ್ಯೆಗಳು ಸ್ಟಾರ್ಟ್ ಆಗುತ್ತೆ. ಆಯ್ತಾ,
ನಾವು ನೋಡ್ತಿರೋ ನಾವು ಕ್ಲಿನಿಕಲ್ ಸಿನಿಯಾರಿಯೋದಲ್ಲಿ ನೋಡಬೇಕು, ವೇರಿಯಸ್ ಸ್ಟಡೀಸ್ ಬಂದಿರೋ ಪ್ರಕಾರ ಹೇಳಬೇಕು ಅಂತಂದರೆ, ಕೊರೋನಾ ಬಂದಿರೋರಲ್ಲಿ ಬರೀ ಗ್ಯಾಸ್ಟ್ರಿಕ್ ಸಮಸ್ಯೆಯಿಂದಾನೇ ಬರ್ತಾರೆ. ಕೊರೋನಾ ಸಮಸ್ಯೆ ಬೇರೆ ಇರಲಿ, ಅಂದರೆ ಜ್ವರ, ನೆಗಡಿ, ಕೆಮ್ಮು ಇದು ಇಲ್ದೇನೆ, ಈ ಸಿಂಪ್ಟಮ್ಸ್ ಇರದೇನೆ ಬರೀ ಹಸಿವೆ ಕಮ್ಮಾಗೋದು, ಮತ್ತೆ ಉಳಿತೆಗೆ ಬರೋದು, ಮತ್ತೆ ಡೈಜೆಷನ್ ಆಗದೆ ಇರೋದು, ಮತ್ತೆ ಅತಿಸಾರ, ಮಲಬದ್ಧತೆ ಆಗ್ತಿರ್ತದೆ, ಬರೀ ಈ ಸಮಸ್ಯೆಗಳಿಂದ. ಅಂದ್ರೆ ರೀಸೆಂಟ್ ಆಗಿ ಅಂದ್ರೆ ಈಗ 2-3 ದಿನದಿಂದ ಈ ತರ ಸಮಸ್ಯೆ ಸ್ಟಾರ್ಟ್ ಆಗಿದೆ ಸರ್ ಅಂತ ಬರ್ತಾರೆ. ಅಂತವರಲ್ಲಿ ಟೆಸ್ಟ್ ಮಾಡಿದಾಗ ಕೊರೋನಾ ಪಾಸಿಟಿವ್ ಇರುತ್ತೆ. ಸೊ ಇದರಿಂದ ಕಂಡು ಬಂದಿರತಕ್ಕಂಥದ್ದು ಏನು ಅಂತ ಅಂದ್ರೆ, ಕೊರೋನಾ ಪ್ರೈಮರಿಲಿ ಇದು ಗ್ಯಾಸ್ಟ್ರೋ ಇಂಟೆಸ್ಟೈನಲ್ ಸಿಸ್ಟಮ್ನ ಇನ್ಫೆಕ್ಟ್ ಮಾಡುತ್ತೆ, ಅದರ ರಿಲೇಟೆಡ್ ಪ್ರಾಬ್ಲಮ್ಸ್ಗಳು ಬರುತ್ತೆ. ಬೇರೆ ಆರ್ಗನ್ಗಳು ಇಲ್ಲದೇನೆ, ಬೇರೆ ಆರ್ಗನ್ಗಳು ಇನ್ಫೆಕ್ಟ್ ಆಗದೇನೆ ಮುಂಚೆ ಈ ಸಮಸ್ಯೆಗಳಿಂದಾನೇ ಬರ್ತಾರೆ. ಸೊ ಇವರಲ್ಲಿ ಹೆಂಗೆ ಕೊರೋನಾ ಪ್ರೋಗ್ರೆಸ್ ಆಗುತ್ತೆ ಅಂತ ಹೇಳೋದು ಅಂತಂದರೆ, ಇನಿಷಿಯಲ್ ಪ್ರಾಬ್ಲಮ್ಸ್ಗಳು ಇದ್ದಿದ್ರೂ ಮುಂದೆ ದಿನ ದಿನ ಕಳೆದಂತೆ ಅವ್ರಿಗೆ ಲಂಗ್ಸ್ ಇನ್ಫೆಕ್ಷನ್ ಆಗುತ್ತೆ, ಮತ್ತು ಸಿವಿಯಾರಿಟಿ ಈ ಜನ ಈ ಸೆಗ್ಮೆಂಟ್ ಆಫ್ ಪೀಪಲ್ಸಲ್ಲಿ ಹೇಳಬೇಕು ಅಂತಂದರೆ ಇದರ ತೀವ್ರತೆ ಜಾಸ್ತಿ ಇರುತ್ತೆ. ಸೊ ಜನಸಾಮಾನ್ಯರಲ್ಲಿ ನಾನು ಏನು ಕೇಳ್ಕೊಳ್ಳೋದು ಅಂದರೆ, ಈ ಸಮಸ್ಯೆಗಳಿದ್ದಾಗ ಇದು ಕೊರೋನಾ ಅಲ್ಲ ಅಂತ ಹೇಳ್ಬಿಟ್ಟು, ಅಥವಾ ಕೊರೋನಾ ನಮಗಿಲ್ಲ ಅಂತ ಹೇಳ್ಬಿಟ್ಟು ಮನೆಯಲ್ಲೇ ಕೂತ್ಕೊಳ್ಳೋದಾಗಲಿ, ಈ ಥಿಂಗ್ಸನ್ನು ಮಾಡಬೇಡಿ, ಈ ಥರ ಸಮಸ್ಯೆಗಳಿದ್ದಾಗ್ಲೂ ಕೊರೋನಾ ಆಗಿರ್ತಕ್ಕಂಥದ್ದು ಇರ್ಬೋದು ಅನ್ನೋ ಒಂದು ಇದು ಇಟ್ಕೊಂಡು ಟೆಸ್ಟ್ ಮಾಡಿಸ್ಕೊಂಡು ಅಂಥವ್ರಿಗೂ, ಯಾಕಂದರೆ ಇಂಥ ಈ ಜನಗಳಿಗೆ ಸಿವಿಯರಿಟಿ ಆಫ್ ಕೊರೋನಾ ಜಾಸ್ತಿ ಇರುತ್ತೆ ಅಂತ ಸ್ಟಡಿಗಳು ಹೇಳಿದೆ. ಸೊ ಹಿಂಗಾಗಿ ನೀವು ಭಾಳ ಜಾಗರೂಕರಾಗಿರಬೇಕು, ಈ ಥರದ ಸಮಸ್ಯೆಗಳು ಇದ್ದವರು ಅಂದರೆ ರೀಸೆಂಟಾಗಿ ಸ್ಟಾರ್ಟ್ ಆಗಿತ್ತು ಅಂತಂದರೆ ಸ್ವಲ್ಪ ಕೇರ್ಫುಲ್ ಆಗಿರಬೇಕು ಅಂತ ಹೇಳ್ತಾರೆ. ಕೊರೋನಾ ಬಂದ್ ಹೋದ್ಮೇಲೆ ಏನು ಸಮಸ್ಯೆ ಆಗುತ್ತೆ ಅಂದರೆ, ಬೇಸಿಕಲಿ ಈಗ ಕೊರೋನಾ ಬಂದಿರೋದ್ರಿಂದ ಏನು ಮಾಡ್ತಿದ್ದಾರೆ ಅಂದರೆ, ಕಷಾಯ, ಜಾಸ್ತಿ ಸ್ಪೈಸಿ ಥಿಂಗ್ಸ್ಗಳನ್ನ ತಗೊಳ್ಳೋದಾಗಲಿ, ಅಥವಾ ಫುಡ್ ಹ್ಯಾಬಿಟ್ಸು ಸ್ವಲ್ಪ ಚೇಂಜ್ ಆಗಿದೆ ಒಂದು ಕಾರಣ. ಇನ್ನೊಂದು ಕಾರಣ ಏನಂತಂದರೆ, ಲಾಕ್ಡೌನ್ಗಳಿಂದ ಸೆಡೆಂಟ್ರಿ ಲೈಫ್ ಸ್ಟೈಲ್ನ ಮಾಡ್ತಾ ಇದ್ದಾರೆ, ಸೊ ಆ್ಯಕ್ಟಿವಿಟಿ ಕಮ್ಮಿ ಆಗಿದೆ. ಇನ್ನೊಂದು ಏನಂತಂದರೆ, ಜೊತೆಗೆ ಅವರು ಆಹಾರ ಸೇವಿಸ್ತಾ ಇದ್ದಾರಲ್ಲ, ಅದರಲ್ಲಿ ಟ್ಯಾಬ್ಲೆಟ್ಸ್ಗಳು ಭಾಳ ಇನ್ಕ್ಲೂಡ್ ಮಾಡ್ತಾ ಇದ್ದಾರೆ. ಬೇಸಿಕಲಿ ಯಾರಂತಂದ್ರೆ ಈಗ ವಿಟಮಿನ್ ಸಿ ಟ್ಯಾಬ್ಲೆಟ್ಗಳನ್ನ ತಗೊಳ್ಳ್ರಿ, ಜಿಂಕ್ ಟ್ಯಾಬ್ಲೆಟ್ಗಳನ್ನ ತಗೊಳ್ಳಿ, ಅಥವಾ ಯಾವುದೋ ಒಂದು ಆಯುರ್ವೇದಿಕ್ ಚೂರ್ಣಗಳನ್ನ ತಗೊಳ್ಳೋದಾಗ್ಲಿ, ಈ ಥರದ್ದನ್ನ ಮಾಡೋದ್ರಿಂದ ಏನಾಗುತ್ತೆ ಅಂತಂದ್ರೆ ಅದು ಗ್ಯಾಸ್ಟ್ರೈಟಿಸ್ ಮಾಡ್ತಾ ಇದೆ. ಸೊ ಇವೆಲ್ಲ ಸಮಸ್ಯೆಗಳಿಂದ ಗ್ಯಾಸ್ಟ್ರಿಕ್ ಸಮಸ್ಯೆ ಇನ್ನೂ 5-6 ಪಟ್ಟು ಜಾಸ್ತಿ ಆಗುತ್ತೆ. ಸೊ ಪೇಷಂಟ್ ಬಂದ ನಂತರ ಇನ್ವೆಸ್ಟಿಗೇಷನ್ ಮುಗಿಯುತ್ತೆ, ಸಮ್ಹೌ ಯು ಫೈಂಡ್ ದಟ್ ಈ ತರದ ಏನೋ ಒಂದು ಪ್ರಾಬ್ಲಮ್ ಇದೆ ಅಂತ. ಸೊ ಹೇಗಿರುತ್ತೆ ನೆಕ್ಸ್ಟ್ ಟ್ರೀಟ್ಮೆಂಟ್ ಪ್ರೋಸೆಸ್? ನೆಕ್ಸ್ಟ್ ಟ್ರೀಟ್ಮೆಂಟ್ ಅದೇ ಹೇಳಿದೆ ನಿಮಗೆ, 40 ರೂಪಾಯಿ ಮಾನ. ಅಂದ್ರೆ ಈ ಕೊರೋನಾ ಪೇಷಂಟ್ ಅಲ್ಲಿ ಬಂದವ್ರ ಹತ್ರ ನಾವು ಕೇರ್ಫುಲ್ ಆಗಿರ್ಬೇಕು, ಇಂಥ ಸಿಂಪ್ಟಮ್ಸ್ಗಳನ್ನ ತಗೊಂಡ್ಬಂದಿದ್ರೆ ನಾವು ಕೇರ್ಫುಲ್ ಆಗಿರ್ಬೇಕು. ಯಾಕಂದ್ರೆ ಅವ್ರಿಗೆ ಪ್ರೋಗ್ರೆಷನ್ ಅರ್ಲಿ ಇರುತ್ತೆ, ಅವ್ರ ಹತ್ರ ಸ್ವಲ್ಪ ಜೀವಕ್ಕೆ ಅಪಾಯ ಆಗಿರ್ತಕ್ಕಂಥ ಪ್ರಾಬ್ಲಮ್ಸ್ಗಳಿರುತ್ತೆ. ಸೊ ಅದನ್ನೆಲ್ಲ ನಾವು ನೋಡ್ಕೋಬೇಕಾಗತ್ತೆ. ಇದಿಲ್ಲ ಅಂತ ಅಂದರೆ ಕೊರೋನಾ ಅಫರ್ಟ್ ಫ್ರಮ್ ಕೊರೋನಾ ಇಲ್ಲ ಅಂತ ಅಂದರೆ ನಾವೇನಂತಂದ್ರೆ ಜನರಲ್ ಅಪ್ರೋಚ್ ನಾನು ಹೇಳಿದೆ, 40 ವರ್ಷಕ್ಕಿಂತ ಮುಂಚೆ 40 ವರ್ಷ ಆದಮೇಲೆ ಫಸ್ಟ್ ಜನರಲ್ ಇನ್ವೆಸ್ಟಿಗೇಷನ್ ಮಾಡಿ ಆಮೇಲೆ ಎಂಡೋಸ್ಕೋಪಿ ಮಾಡಿ ಅದರಲ್ಲಿ ಏನಾದರೂ ಆರ್ಗ್ಯಾನಿಕ್ ಸಮಸ್ಯೆಗಳಿದೆಯಾ ಅಂತ ಐಡೆಂಟಿಫೈ ಮಾಡ್ತೀವಿ. ಅದರಲ್ಲಿ ಏನು ಇಲ್ಲ ಅಂತ ಅಂದರೆ ನಾವೇನಂದ್ರೆ ಜನರಲ್ ಅಂದರೆ ಈಗ ಏನು ಹೇಳಬೇಕು ಅಂತಂದರೆ ಆ್ಯಸಿಡ್ ಸಿಕ್ರೇಷನ್ನ ಕಮ್ಮಿ ಮಾಡೋಕ್ಕೆ PPH ಅಂತ ಹೇಳ್ತೀವಿ, ಪ್ರೋಟಾನ್ ಪಂಪ್ ಇನ್ಹಿಬಿಟರ್ಸ್, ಆ ಥರದ್ದ ಅಂದರೆ ಮಾತ್ರೆಗಳನ್ನ ನಾವು ಸ್ಟಾರ್ಟ್ ಮಾಡ್ತೀವಿ. ಜೊತೆಗೆ ಏನಂತಾರೆ ಇಂಟೆಸ್ಟೈನಲ್ ಮೋಟಿಲಿಟಿನ ಇನ್ಕ್ರೀಸ್ ಮಾಡ್ತಕ್ಕಂಥ ಮಾತ್ರೆಗಳನ್ನು ಹೇಳ್ತೀವಿ. ಇದು ಟ್ರೀಟ್ಮೆಂಟ್ ಆಯಿತು ಅಂತಂದರೆ ನಾವು ಲೈಫ್ ಸ್ಟೈಲ್ ಚೇಂಜಸ್ಗಳನ್ನ ಮಾಡ್ಕೊಳಕ್ಕೆ ಹೇಳ್ತೀವಿ. ಯಾಕಂತಂದರೆ ನಾವು ಈ ಟ್ರೀಟ್ಮೆಂಟಲ್ಲಿ 50% ಲೈಫ್ ಸ್ಟೈಲ್ ಚೇಂಜಸ್ನ ಮಾಡ್ಕೊಂಡ್ರೇ ಹೆಲ್ಪ್ ಆಗೋದು, ಇಲ್ಲ ಅಂತಂದರೆ ನಾವು ಮಾತ್ರೆ ಕೊಟ್ಟಿರೋದಕ್ಕೆ ಪೇಷೆಂಟ್ಗಳು ಸ್ಪಂದನೆ ಅಂದರೆ ಪ್ರಾಬ್ಲಮ್ಗಳಿಗೆ ರೆಸ್ಪಾನ್ಸು ಆಗೋದಿಲ್ಲ. ಸೊ ಹಿಂಗಾಗಿ ಏನಂತಂದರೆ ಲೈಫ್ ಸ್ಟೈಲ್ ಮಾಡಿಫಿಕೇಷನ್ನ ನಾವು ಒತ್ತು ಕೊಟ್ಟು ಅವ್ರಿಗೆ ಸರಿಯಾದ ಪ್ರಮಾಣದಲ್ಲಿ ಆಹಾರ ಸೇವನೆ ಆಗಲಿ, ಟೈಮಿಂಗ್ಸ್ಗಳಲ್ಲಾಗಲಿ, ಯಾವ ಥರದ ಫುಡ್ಗಳನ್ನ ಸೇವನೆ ಮಾಡಬೇಕು, ಜೊತೆಗೆ ಏನಂತಂದರೆ ದೈನಂದಿನ ಆ್ಯಕ್ಟಿವಿಟಿಗಳಲ್ಲಿ ಏನೇನು ಚೇಂಜಸ್ ಮಾಡ್ಕೋಬೇಕು, ಅದ್ರ ಜೊತೆಗೆ ಸ್ಟ್ರೆಸ್ ಏನಾದರೂ ಇದೆಯಾ ಅದನ್ನು ಅವಾಯ್ಡ್ ಮಾಡೋಕ್ಕೆ ಹೇಳ್ತೀವಿ, ಅಥವಾ ಸ್ಟ್ರೆಸ್ ರಿಲೀವಿಂಗ್ ಟ್ಯಾಬ್ಲೆಟ್ಸ್ಗಳನ್ನ ಕೊಡೋದಾಗಲಿ ಅದನ್ನೆಲ್ಲ ಮಾಡ್ತೇವೆ. ಓಕೆ, ಸೊ ಇನ್ನು ತೂಕ ಕಡಿಮೆ ಆಗೋದು ಕೂಡ ಒಂದು ಸಿಂಪ್ಟಮ್ ಅಂತ ಅಂದ್ಬಿಟ್ಟು ಮಾತನಾಡ್ತಾ ಇದ್ದಾರೆ. ಸೊ ಹೆಂಗೆ ಅದು ಏನು ಆ್ಯಕ್ಚುಲಿ ಹೇಳಬೇಕು ಅಂತಂದರೆ, ಇದೆಲ್ಲ ಸಿಂಪ್ಟಮ್ಗಳು ಇಲ್ಲಿವರೆಗೂ ಮಾತಾಡಿರೋ ಸಿಂಪ್ಟಮ್ಗಳು ಒಂದಾದರೆ ತೂಕ ಕಡಿಮೆ ಆಗಿರೋದಕ್ಕೆ ನಾವು ಭಾಳ ಇಂಪಾರ್ಟೆನ್ಸ್ ಯಾಕೆ ಕೊಡ್ತೀವಿ ಅಂತಂದರೆ, ಇದು ಆರ್ಗ್ಯಾನಿಕ್ ಡಿಸಾರ್ಡರ್ ಅಂತ ಹೇಳಿದ್ವಲ್ಲ, ಗಡ್ಡೆಗಳು, ಅಲ್ಸರ್ಗಳು, ಮತ್ತು ಜೀರ್ಣಾಂಗ ವ್ಯೂಹದಲ್ಲಿ ಇರ್ತಕ್ಕಂಥ ಆರ್ಗನ್ ಫಂಕ್ಷನಿಂಗ್ ಹೆಂಗಿದೆ ಅಂತ ಇದನ್ ಮೇಲೆ ನಾವು ಅಳಿತೀವಿ. ಆಕ್ಚುಲಿ ಹೇಳಬೇಕು ಅಂದರೆ ಕಾಮನ್ ಅಂದರೆ ನಾವು ಹಿಸ್ಟ್ರಿ ಎಲ್ಲ ಗೊತ್ತಾಗ್ಬಿಡುತ್ತೆ. ಸೊ ತೂಕ ಕಮ್ಮಿ ಆಗಿದೆ ಅಂತ ಅಂದರೆ ಒಳಗಡೆ ಆರ್ಗ್ಯಾನಿಕ್ ಪ್ರಪೋರ್ಷನ್ ಏನಾಗುತ್ತೆ ಅದು ಜಾಸ್ತಿ ಆಗುತ್ತೆ. ಸೊ ಅಂಥ ಪೇಷೆಂಟ್ಸಲ್ಲಿ ನಾವು
ಬೇರೆ ಇನ್ವೆಸ್ಟಿಗೇಷನ್ಸ್ ಅಂದರೆ ಇನ್ವೆಸ್ಟಿವ್ ಇನ್ವೆಸ್ಟಿಗೇಷನ್ಸ್, ಎಂಡೋಸ್ಕೋಪಿಯನ್ ಮಾಡೋದಾಗಲಿ ಅಥವಾ ಸಿ ಟಿ ಸ್ಕ್ಯಾನ್ ಮಾಡಬೇಕಾಗತ್ತೆ, ಅಥವಾ ನಾವು ಅಲ್ಟ್ರಾಸೌಂಡ್ ಸ್ಕ್ಯಾನ್ ಅಬ್ಡೋಮಿನ್ ಅಲ್ಟ್ರಾಸೌಂಡ್ ಸ್ಕ್ಯಾನ್ಗಳನ್ನ ಮಾಡಬೇಕಾಗತ್ತೆ. ಯಾಕಂದರೆ ಏನಾದರೂ ಗಡ್ಡೆಗಳು ಏನಾದರೂ ಆಗಿದೆಯಾ, ಅದರ ರಿಲೇಟೆಡ್ ಪ್ರಾಬ್ಲಮ್ಸ್ ಏನಾದರೂ ಬಂದಿದೆಯಾ ಅಂತ ಆ ಥಿಂಗ್ಸ್ಗಳನ್ನ ನಾವು ಕ್ಲಾರಿಫಿಕೇಶನ್ ಮಾಡ್ಕೋಬೇಕಾಗತ್ತೆ. ಸೊ ಅಂಥವರಲ್ಲಿ ನಾವು ಎಲ್ಲ ಇನ್ವೆಸ್ಟಿಗೇಷನ್ನ ಪ್ರೈಮರಿಲಿ ಅಂದರೆ ರೆಡ್ ಫ್ಲಾಗ್ ಸೈನ್ ಅಂತಾರೆ. ಅಂದರೆ ವೆಯ್ಟ್ ಲಾಸ್ ಇತ್ತು ಅಂತಂದರೆ ಹಶುವೆ ಕಡಿಮೆ ಆಗ್ತಾ ಇತ್ತು, ವೆಯ್ಟ್ ಲಾಸ್ ಆಗ್ತಾ ಇತ್ತು, ಅಥವಾ ವಾಂತಿ ಆಗ್ತಾ ಇತ್ತು ರಿಕರೆಂಟ್ ಆಗಿ, ಜೊತೆಗೆ ಮತ್ತೆ ಪೇಷಂಟ್ ಹಿಸ್ಟ್ರಿ ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಪೇಷಂಟ್ ಹಿಸ್ಟ್ರಿಯಲ್ಲಿ ಯಾರಾದರೂ ಮನೆಯಲ್ಲಿ ಕ್ಯಾನ್ಸರ್ ಏನಾದರೂ ಮುಂಚೆ ಇತ್ತು, ಜಠರದ ಕ್ಯಾನ್ಸರ್ಗಳಿಂದ ಬಳಲ್ತಾ ಇದ್ರು, ಆ ಥರದ ಸಮಸ್ಯೆಗಳು ಇತ್ತು ಅಂತಂದರೆ ಇದೇನು ಇಂಡಿಕೇಟ್ ಮಾಡುತ್ತೆ ಅಂದರೆ ಆರ್ಗ್ಯಾನಿಕ್ ಪ್ರಾಬ್ಲಮ್ ಏನಾದರೂ ಇರ್ಬೋದು. ಸೊ ಅಂಥ ಪೇಷಂಟ್ಗಳಿಗೆ ನಾವು ಇನ್ವೆಸ್ಟಿಗೇಷನ್ನ ಫಸ್ಟ್ ಆ್ಯಂಡ್ ಶುಡ್ ಮಾಡಿಸ್ಬೇಕು. ರೆಡ್ ಫ್ಲಾಗ್ ಸೈನ್ಸ್ ಯಾರಿಗಿರುತ್ತೋ ನಾವು ಇನ್ವೆಸ್ಟಿಗೇಷನ್ಸ್ ಮಾಡಿಸ್ಲೇಬೇಕಾಗತ್ತೆ. ಸೊ ಈ ಥರದ ಅಪ್ರೋಚ್ಗಳನ್ನ ನಾವು ಯೂಶ್ವಲಿ ಗ್ಯಾಸ್ಟ್ರಿಕ್ ಸಮಸ್ಯೆಯಿಂದ ಬಳಲೋರಿಗೆ ಯೂಸ್ ಮಾಡ್ತೀವಿ. ಓಕೆ, ಸೊ ಇನ್ನು ಕಾಂಪ್ಲಿಕೇಶನ್ಸ್ ಅಂತ ಬಂದಾಗ, ಸೊ ಯಾವುದೇ ಒಂದು ಚಿಕ್ಕ ಪುಟ್ಟ ಕಾಯಿಲೆ ಆದರೂ ಕೂಡ ಅದನ್ನು ನಾವು ನೆಗ್ಲೆಕ್ಟ್ ಮಾಡ್ತೀವಿ, ಫೈನಲಿ ವಿ ರೀಚ್ ದಟ್ ಕಾಂಪ್ಲಿಕೇಶನ್ ಲೆವೆಲ್. ಸೊ ಇದಕ್ಕೆ ಕಾಂಪ್ಲಿಕೇಶನ್ ಅಂತ ಹೇಳೋದಾದ್ರೆ ಏನೆಲ್ಲ ಇರುತ್ತೆ? ಆ್ಯಕ್ಚುಲಿ ಗ್ಯಾಸ್ಟ್ರಿಕ್ ಸಮಸ್ಯೆಯಿಂದ ಕಾಂಪ್ಲಿಕೇಶನ್ನು ಒಂದು ಇಂಪಾರ್ಟೆಂಟ್ ಕಾಂಪ್ಲಿಕೇಶನ್ ಏನಂತಂದ್ರೆ ನಾವು ದೈನಂದಿನ ಆಕ್ಟಿವಿಟಿಗಳನ್ನ ನಾವು ಜಾಯ್ಫುಲ್ ಆಗಿ ಮಾಡಕ್ಕಾಗಲ್ಲ. ಓಕೆ, ಇನ್ನೊಂದು ಏನಂತಂದ್ರೆ ಮಾನಸಿಕವಾಗಿ ಖಿನ್ನತೆಗಳನ್ನ ಅನ್ಭವಿಸುವಂಥ ಪರಿಸ್ಥಿತಿ ಬರುತ್ತೆ. ಸೊ ಇದು ಜನರಲ್ ಕಾಂಪ್ಲಿಕೇಶನ್ ಆಯಿತು ಅಂತಂದರೆ, ಡಿಸೀಸ್ ರಿಲೇಟೆಡ್ ಕಾಂಪ್ಲಿಕೇಶನ್ಸ್ ಏನು ಅಂತಂದರೆ ಅಲ್ಸರ್ ಆಗೋದು ಒಳಗಡೆ. ಅಂದರೆ ನಾವು ನೆಗ್ಲೆಕ್ಟ್ ಮಾಡ್ತಾ ಮಾಡ್ತಾ ಅಥವಾ ನಮ್ಮ ಲೈಫ್ ಸ್ಟೈಲಲ್ಲಿ ಚೇಂಜಸ್ ಮಾಡ್ಕೊಳ್ಳಿಲ್ಲ, ಅಥವಾ ಟ್ಯಾಬ್ಲೆಟ್ಸ್ಗಳನ್ನ ಕೊಟ್ಟಿರೋದನ್ನ ಚೇಂಜ್ ಅಂದರೆ ನಾವು ಸರಿಗೆ ಯೂಸ್ ಮಾಡಿಲ್ಲ, ಈ ಥರದ್ದೆಲ್ಲ ಮಾಡೋದ್ರಿಂದ ಏನಾಗುತ್ತೆ ಅಂತಂದರೆ ಮಾಡಿಲ್ಲ ಅಂತಂದರೆ ಮುಂದೆ ಅದು ಸ್ಮಾಲ್ ಆಗಿರೋ ಗ್ಯಾಸ್ಟ್ರೈಟಿಸ್ ಪ್ರಾಬ್ಲಮ್ ಅಂದರೆ ಗ್ಯಾಸ್ಟ್ರಿಕ್ ಸಮಸ್ಯೆ ಏನಾಗುತ್ತೆ ಅಂದರೆ ಅಲ್ಸರ್ಗಳಿಗೆ ಕಾರಣ ಆಗುತ್ತೆ. ಅಲ್ಸರ್ಗಳಿಂದ ಕಾಂಪ್ಲಿಕೇಶನ್ಸ್ ಆಗುತ್ತೆ ಏನಂತಂದರೆ ಹೊಟ್ಟೆ ನೋವು ಬರೋದು, ಜೊತೆಗೆ ಏನಂತಂದರೆ ಕರಳಲ್ಲಿ ತೂತು ಬೀಳೋದು, ಜಠರದಲ್ಲಿ ತೂತು ಕಾಣಿಸ್ಕೊಳ್ಳೋದು, ಆ ಥರದ ಸಮಸ್ಯೆಗಳಾಗುತ್ತೆ. ಮತ್ತು ಇನ್ನೊಂದು ಏನಂತಂದರೆ ಈ ಸಮಸ್ಯೆಗಳನ್ನು ಅಂದರೆ ಎಚ್ ಪೈಲೋರಿ ಇನ್ಫೆಕ್ಷನ್ ಅಂತ ಐತೆ ಹೇಳಿದೆ, 40 ವಯೋಮಾನ ಆದ್ರ ಮೇಲೆ ಎಚ್ ಪೈಲೋರಿ ಇನ್ಫೆಕ್ಷನ್ ಆಗಿರುತ್ತೆ, ಅದು ಲಾಂಗ್ ಟರ್ಮ್ಸ್ 20 ಇಯರ್ಸ್ 30 ಇಯರ್ಸ್ ಹಾಗೆ ಬಿಟ್ಟರು ಅಂತ ಅಂದರೆ ಅದೇನಾಗುತ್ತೆ ಅಂದರೆ ಅದು ಕ್ಯಾನ್ಸರ್ ಕಾರಕ, ಅದು ಬ್ಯಾಕ್ಟೀರಿಯಾದು ಕ್ಯಾನ್ಸರ್ ಕಾರಕ, ಅದೇನಾಗುತ್ತೆ ಕ್ಯಾನ್ಸರ್ ಆಗಿ ಕನ್ವರ್ಟ್ ಮಾಡುತ್ತೆ. ಸೊ ಅವಾಗ ಜಠರದ ಕ್ಯಾನ್ಸರ್ಗಳಾಗಿ ಕನ್ವರ್ಟ್ ಆಗ್ತವೆ. ಇದ್ರ ಜೊತೆಗೆ ಏನು ಹೇಳಬೇಕು ಅಂತ ಇದ್ರ ಜೊತೆಗೆ ಇನ್ನೊಂದು ಹೇಳಬೇಕು ಅಂತಂದರೆ ಈ ಸಮಸ್ಯೆಗಳನ್ನ ನೆಗ್ಲೆಕ್ಟ್ ಮಾಡೋದ್ರಿಂದ ಏನಾಗುತ್ತೆ ಅಂದರೆ ಡೈಜೆಷನ್ ಸರಿಗಾಗಲ್ಲ. ಡೈಜೆಷನ್ ಸರಿಗಾಗಿಲ್ಲ ಅಂತಂದರೆ ನಮ್ಮ ಪೋಷಕಾಂಶದ ಕೊರತೆಗಳು ಆಗುತ್ತೆ, ಕೆಲವೊಂದಿಷ್ಟು ಡಿಸೀಸ್ ಬರ್ತವೆ ಏನಂತಂದರೆ ಪರ್ನೀಸಿಯಸ್ ಅನೇಮಿಯಾ ಅಂತಾರೆ. ಅಂದರೆ ಪರ್ನೀಸಿಯಸ್ ಅನೇಮಿಯಾ ಅಂತಂದರೆ ಜಠರದಲ್ಲಿ ಕಿಣ್ವಗಳು ಪ್ರೊಡಕ್ಷನ್ ಆಗುತ್ತೆ, ಆ ಪ್ರೊಡಕ್ಷನ್ ಸರಿ ಪ್ರಮಾಣದಲ್ಲಿ ಆಗಿಲ್ಲ ಅಂತಂದರೆ ನಮಗೆ ವಿಟಮಿನ್ B12 ಡೆಫಿಷಿಯನ್ಸಿ ಎಲ್ಲ ಆಗಿ ರಕ್ತಹೀನತೆ ಕೊರತೆಗಳು ಎಲ್ಲ ಬರುತ್ತೆ. ಅದನ್ನೆಲ್ಲ ನೆಗ್ಲಿಜೆನ್ಸ್ ಮಾಡೋದ್ರಿಂದ ಏನಾಗುತ್ತೆ ಅಂತಂದರೆ ವಿಟಮಿನ್ B12 ಡೆಫಿಷಿಯನ್ಸಿ ರಿಲೇಟೆಡ್ ಪ್ರಾಬ್ಲಮ್ಸ್ಗಳು ಬರುತ್ತೆ. ಸೊ ಇದೆಲ್ಲ ಕಾಂಪ್ಲಿಕೇಶನ್ಸ್ಗಳು. ಸಿಂಪಲ್ ಗ್ಯಾಸ್ಟ್ರೈಟಿಸ್ ಅನ್ಕೊಂಡ್ರು ಈ ತರದ ಕಾಂಪ್ಲಿಕೇಶನ್ ನಾವು ಆಗೋ ಚಾನ್ಸಸ್ ಇರುತ್ತೆ ಇದ್ರ ಬಗ್ಗೆ ಗಮನದಲ್ಲಿ ಇಟ್ಕೋಬೇಕು. ಅಸಿಡಿಟಿ ಅನ್ನುವಂತಹ ಸಮಸ್ಯೆ ಬಗ್ಗೆ ನಾವು ಮಾತನಾಡ್ತಾ ಇದ್ವಿ, ಯಾಕೆ ಬರುತ್ತೆ, ಹೇಗಿರುತ್ತೆ ಟ್ರೀಟ್ಮೆಂಟು, ಅದನ್ನ ನೆಗ್ಲೆಕ್ಟ್ ಮಾಡಿದ್ರೆ ಕಾಂಪ್ಲಿಕೇಶನ್ಸ್ ಏನಾಗುತ್ತೆ ಅನ್ನೋದ್ರ ಕುರಿತೆಲ್ಲ ಮಾಹಿತಿನ ನೀಡಿದ್ವಿ. ಇನ್ನು ಅಸಿಡಿಟಿ ಸಮಸ್ಯೆ ನಮ್ಮ ದೇಹದ ಇತರೆ ಭಾಗಗಳಿಗೆ ಮತ್ತು ಗ್ರಂಥಿಗಳಿಗೆ ತೊಂದರೆನ ಉಂಟು ಮಾಡುತ್ತೆ ಅಂತ. ಸೊ ಯಾವ ರೀತಿ ತೊಂದರೆ ಉಂಟು ಮಾಡಬಹುದು, ಯಾವ್ಯಾವ ಭಾಗಗಳಿಗೆ ಅದು ಮಾರಕವಾಗುತ್ತೆ ಅನ್ನೋದನ್ನ ಡಾಕ್ಟರ್ ಹತ್ರ ಕೇಳಿ. ಸೊ ಡಾಕ್ಟರ್, ಈಗ ಪಿತ್ತಜನಕಾಂಗ ಆಗಿರ್ಬೋದು, ಪ್ಯಾನ್ಕ್ರಿಯಸ್ ಆಗಿರ್ಬೋದು, ಇತರೆ ಕೆಲವು ಅಂಗಗಳಿಗೆ ಮತ್ತು ಗ್ರಂಥಿಗಳಿಗೆ ಅಸಿಡಿಟಿ ಪ್ರಾಬ್ಲಮ್ ಉಂಟು ಮಾಡುತ್ತೆ ಅಂತಿದ್ರಿ. ಸೊ ಆ ಬಗ್ಗೆ ಡೀಟೇಲ್ಸ್ ನೀಡ್ತೀರಾ? ಆಕ್ಚುಲಿ ನಾನೇನು ಹೇಳ್ಬಯಸ್ತೀನಿ ಅಂತಂದರೆ ಈ ಅಸಿಡಿಟಿಯಿಂದ ಆಗೋದಕ್ಕೆ ಬೇರೆ ಬೇರೆ ಜೀರ್ಣಾಂಗ ವಿಧದಲ್ಲಿ ಇರ್ತಕ್ಕಂಥ ಆರ್ಗನ್ಗಳು ಕಾಂಟ್ರಿಬ್ಯೂಟ್ ಆಗುತ್ತೆ, ಕಾಂಟ್ರಿಬ್ಯೂಟು ಮಾಡುತ್ತವೆ. ಮತ್ತು ಈ ಸಮಸ್ಯೆಯಿಂದ ಪ್ರಾಬ್ಲಮ್ಗಳು ಆಗೋದ್ರಿಂದ ಅದರಲ್ಲೂ ಕೂಡ ಏರ್ಪೇರುಗಳು ಕಂಡುಬರುತ್ತೆ. ಸೊ ಬೇಸಿಕಲಿ ನಾನು ಏನು ಫಸ್ಟ್ ಏನು ಫೋಕಸ್ ಮಾಡ್ತೀನಿ ಅಂತ ಅಂದರೆ ಬೇರೆ ಆರ್ಗನ್ಗಳಲ್ಲಿ ಬೇರೆ ಅಂದರೆ ಡೈಜೆಸ್ಟಿವ್ ಸಿಸ್ಟಮಲ್ಲಿ ಇರ್ತಕ್ಕಂಥ ಬೇರೆ ಆರ್ಗನ್ಗಳಲ್ಲಿ ವೇರಿಯೇಷನ್ ಆಗೋದ್ರಿಂದ ಯಾವ ಥರ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ಗಳು ಬರುತ್ತೆ ಅಂತ. ಒಂದು ಹೇಳಬೇಕು ಅಂದರೆ ಪ್ಯಾಂಕ್ರಿಯಸ್. ಪ್ಯಾಂಕ್ರಿಯಸ್ ಅಂದರೆ ಮೆದೋಜೀರಕ ಗ್ರಂಥಿ ಅಂತ ಕರಿತೀವಿ ನಾವು. ಮೆದೋಜೀರಕ ಗ್ರಂಥಿಯಲ್ಲಿ ಯೂಶ್ವಲಿ ಅಕ್ಯೂಟ್ ಆರ್ ಕ್ರೋನಿಕ್ ಪ್ಯಾಂಕ್ರೈಟಿಸ್ ಅಂತ ಯಾರಲ್ಲಿ ಕಾಣಿಸ್ಕೊಳ್ಳುತ್ತೆ ಅಂದರೆ ಜಾಸ್ತಿ ಆಲ್ಕೋಹಾಲ್ ಕುಡಿಯೋರಲ್ಲಿ, ಸ್ಮೋಕಿಂಗ್ ಮಾಡೋರಲ್ಲಿ, ಮತ್ತು ಜೆನೆಟಿಕ್ ಡಿಸೀಸ್ ಇರೋರಲ್ಲಿ ಈ ಥರದ ಸಮಸ್ಯೆಗಳು ಅಂದರೆ ಪ್ಯಾಂಕ್ರೈಟಿಸ್ ಅಂತ ಸಮಸ್ಯೆ ಆಗುತ್ತೆ. ಏನಾಗುತ್ತೆ ಅಂದರೆ ಡೈಜೆಷನ್ ಮಾಡಬೇಕಾಗಿರ್ತಕ್ಕಂಥ ಡೈಜೆಸ್ಟಿವ್ ಸಿಸ್ಟಮಲ್ಲಿ ಕಿಣ್ವಗಳು ರಿಲೀಸ್ ಆಗುತ್ತೆ, ಅದು ಮೆದೋಜೀರಕ ಗ್ರಂಥಿಯಿಂದ ಬರಬೇಕು, ಮತ್ತು ಏಕೃತ್ತಿನಿಂದ, ಮತ್ತು ಬಿಲಿರಿ ಸಿಸ್ಟಮ್ ಅಂತ ಹೇಳ್ತೀವಿ, ಆ ಸಿಸ್ಟಮಿಂದ ಕಿಣ್ವಗಳು ಬರಬೇಕು, ಡೈಜೆಷನ್ಗೆ ಹೆಲ್ಪ್ ಆಗಬೇಕು. ಒಂದು ವೇಳೆ ಮೆದೋಜೀರಕ ಗ್ರಂಥಿಯಿಂದ ಬರಬೇಕಾಗಿರ್ತಕ್ಕಂಥ ಕಿಣ್ವಗಳು ಸರಿಯಾದ ಪ್ರಮಾಣದಲ್ಲಿ ರಿಲೀಸ್ ಆಗಿಲ್ಲ ಅಂದರೆ ಅವಾಗ ಏನಾಗುತ್ತೆ ಅಂದರೆ ಡೈಜೆಷನ್ ಆಗಲ್ಲ, ತಿಂದಿರ್ತಕ್ಕಂಥ ಆಹಾರ ಡೈಜೆಷನ್ ಆಗಲ್ಲ. ಅವಾಗ ಏನಾಗುತ್ತೆ ಅಂತಾರೆ, ಪೇಷೆಂಟ್ಗಳಿಗೆ ಹೊಟ್ಟೆ ಉಬ್ರ ಬರೋದು, ಮತ್ತೆ ಜಾಸ್ತಿ ಮಲಬದ್ಧತೆ ಅಂದರೆ ಜಾಸ್ತಿ ಮಲ ಅಂದರೆ ಅತಿಸಾರ ಆಗೋದು,
ಮತ್ತು ಏನಂತಂದರೆ ಆಯ್ಲಿ ಆಗಿರ್ತಕ್ಕಂಥ ಆಯ್ಲಿ ಆಯ್ಲಿ ಥರ ಅಂದರೆ ಸ್ಟೂಲ್ಸ್ ಪಾಸ್ ಮಾಡೋದು, ಈ ಥರ ಸಮಸ್ಯೆಗಳು ಕಾಣಿಸ್ಕೊಳುತ್ತೆ. ಇನ್ನು ಜೊತೆಗೆ ಹೇಳಬೇಕು ಅಂತಂದರೆ ಬೀಲಿರಿ ಸಿಸ್ಟಮ್, ಬೈಲ್ ಇರ್ತದೆ ಪಿತ್ತಜನಕಾಂಗ ಅಂತ ಹೇಳ್ತೀವಿ, ಅಂದರೆ ಬೈಲ್ ಪ್ರೊಡಕ್ಷನ್ ಇಂದ ಬರೋದು. ಬೈಲ್ ಬಂದು ನಮ್ಮ ಡೈಜೆಸ್ಟಿವ್ ಸಿಸ್ಟಮ್ಗೆ ಹೆಲ್ಪ್ಫುಲ್ ಆಗಿರ್ತಕ್ಕಂಥ ಕೆಲಸಗಳನ್ನ ಮಾಡುತ್ತೆ. ಸೊ ಅದರಲ್ಲಿ ಏನಾದರೂ ಏರುಪೇರು ಆಯಿತು ಅಂತ ಅಂದ್ರೆ ನಮ್ಮ ಡೈಜೆಸ್ಟಿವ್ ಸಿಸ್ಟಮ್ ಡೈಜೆಷನ್ ಸರಿಗಾಗಲ್ಲ. ಸೊ ಅವಾಗಲೂ ಕೂಡ ನಾವು ಗ್ಯಾಸ್ಟ್ರೈಟಿಸ್ ಮತ್ತೆ ಹೊಟ್ಟೆ ಉಬ್ಬರ ಆಗೋದು, ಇನ್ಕ್ರೀಸ್ಡ್ ಅಸಿಡಿಟಿ, ಈ ಥರದ ಸಮಸ್ಯೆಗಳು ಬರುತ್ತೆ. ಜೊತೆಗೆ ಏನಂದ್ರೆ ವೇಟ್ ಕೂಡ ಕಮ್ಮಿ ಆಗ್ತಾ ಹೋಗುತ್ತೆ ಈ ಸಮಸ್ಯೆಗಳಲ್ಲಿ. ಅದ್ರ ಜೊತೆಗೆ ಏನಂತಂದ್ರೆ ಯಕೃತ್ತಿನ ಸಮಸ್ಯೆ ಇರೋರಿಗೆ ಪ್ರೈಮರ್ಲಿ ಏನಾಗುತ್ತೆ, ಜಾಂಡಿಸ್ ಅಂತ, ಯಕೃತ್ತಿನ ಸಮಸ್ಯೆ ಯೂಶಲಿ ಜಾಂಡಿಸ್ ಇಂದ ಪ್ರೆಸೆಂಟ್ ಮಾಡುತ್ತೆ. ಆ ಸಮಸ್ಯೆಗಳಿದ್ದ ಅವ್ರಿಗೆ ಏನಾಗುತ್ತೆ ಅಂದ್ರೆ ಹಸಿವೇನೆ ಆಗೋದಿಲ್ಲ, ಜೊತೆಗೆ ಏನಿದ್ರಂತ ತಿಂದಿರ್ತಕ್ಕಂತ ಆಹಾರ ಡೈಜೆಷನ್ ಆಗಲ್ಲ. ಸೊ ಈ ಟೈಮಲ್ಲಿ ಏನಾಗುತ್ತೆ ಅಂತ ಅಂದ್ರೆ ನಾವು ಸರಿಯಾದ ಪ್ರಮಾಣದಲ್ಲಿ ಬೈಲ್ ಸಿಕ್ರೀಷನ್ ಆಗಲ್ಲ, ಕಿಣ್ವಗಳ ಪ್ರೊಡಕ್ಷನ್ ಆಗಲ್ಲ, ಸೊ ಡೈಜೆಷನ್ ಸರಿಗಾಗಲ್ಲ. ಆ ಟೈಮಲ್ಲಿ ಏನಾಗುತ್ತೆ ಅಂತಂದ್ರೆ ಡೈಜೆಷನ್ ಸರಿಗಾಗಲಿಲ್ಲ ಅಂದ್ರೆ ಗ್ಯಾಸ್ ಜಾಸ್ತಿ ಪ್ರೊಡಕ್ಷನ್ ಆಗುತ್ತೆ, ಅವಾಗ ಗ್ಯಾಸ್ಟ್ರೈಟಿಸ್ ಪ್ರಾಬ್ಲಮ್ಸ್ ಇನ್ಕ್ರೀಸ್ ಆಗುತ್ತೆ. ಜೊತೆಗೆ ಏನಂತಂದ್ರೆ ಅದರ್ ಪ್ರಾಬ್ಲಮ್ಸ್ಗಳು ಅಂದ್ರೆ ವೇಟ್ ಕಮ್ಮಿ ಆಗೋದು, ಹಸಿವೆ ಆಗದೆ ಇರೋದು, ವಾಂತಿ ಆಗೋದು, ಹೊಟ್ಟೆ ಉಬ್ಬರ ಆಗೋದು, ಮತ್ತೆ ಏನಂತಂದ್ರೆ ಜಾಸ್ತಿ ಆಕ್ಚುಲಿ ಅತಿಸಾರ ಆಗೋದು, ಫ್ಯಾಟಿ ಸ್ಟೂಲ್ಸ್ ತರ ಹೋಗೋದು, ಈ ತರದ ಸಮಸ್ಯೆಗಳೆಲ್ಲ ಕಾಣಿಸ್ಕೊಳುತ್ತೆ. ಸೊ ಇನ್ನು ಪ್ರಿವೆನ್ಷನ್ ಇಸ್ ಬೆಟರ್ ದನ್ ಕ್ಯೂರ್ ಅಂತ ಯಾವುದೇ ಕಾಯಿಲೆ ಆದ್ರೂ ಜಾಗೃತ ಕ್ರಮಗಳನ್ನ ತಗೋಬೇಕು. ಹೇಗೆ ಪ್ರಿವೆಂಟ್ ಮಾಡಬಹುದು ಅಸಿಡಿಟಿನ? ಆಕ್ಚುಲಿ ಈ ಸಮಸ್ಯೆಯಲ್ಲಿ ನಾವು ಮುಂಜಾಗ್ರತೆ ಪ್ರಿವೆನ್ಷನ್ ಅಂತ ಹೇಳಬೇಕು ಅಂತಂದ್ರೆ ನಾವು ಪ್ರೈಮಾರ್ಡಿಯಲ್ ಪ್ರಿವೆನ್ಷನ್ ಅಂತ ಅಂದ್ರೆ ನಾವು ಪ್ರಿವೆನ್ಷನ್ ಆಕ್ಚುಲಿ ಸ್ಟೆಪ್ಸ್ ಇದೆ. ಓಕೆ, ಪ್ರೈಮಾರ್ಡಿಯಲ್ ಪ್ರಿವೆನ್ಷನ್, ಪ್ರೈಮರಿ ಪ್ರಿವೆನ್ಷನ್, ಸೆಕೆಂಡರಿ ಪ್ರಿವೆನ್ಷನ್, ಟರ್ಜರಿ ಪ್ರಿವೆನ್ಷನ್ ಅಂತ ಮಾಡ್ತೀವಿ. ಪ್ರೈಮಾರ್ಡಿಯಲ್ ಪ್ರಿವೆನ್ಷನ್ ಅಂತಂದ್ರೆ ನಮಗೆ ಡಿಸೀಸೇ ಇಲ್ಲ ಸದ್ಯಕ್ಕೆ, ನಾವು ಅಂಥವರಲ್ಲಿ ಈ ಪ್ರಮಾಣ ಈ ರಿಲೇಟೆಡ್ ಪ್ರಾಬ್ಲಮ್ಸ್ಗಳು ಬರಬಾರ್ದು ಅಂತ. ಅದು ಯಾವಾಗ ಸ್ಟಾರ್ಟ್ ಮಾಡಬೇಕು ಅಂದ್ರೆ ಮಕ್ಕಳಲ್ಲಿ, ಮಕ್ಕಳಲ್ಲಿ ಈ ಸಮಸ್ಯೆಗಳು ಮುಂದೆ ಅವ್ರ ಜೀವನದಲ್ಲಿ ಕಾಣಿಸ್ಕೋಬಾರ್ದು ಅಂತ ಅಂದ್ರೆ ನಾವು ಏನೇನು ಕ್ರಮಗಳು ಕೈಗೊಳ್ಬೇಕು ಅಂತ ಅಂದ್ರೆ ಫಸ್ಟ್ ಅವ್ರ ದೈನಂದಿನ ಜೀವನನ ಸರಿ ಮಾಡಬೇಕು, ಮತ್ತೆ ಅವ್ರ ಫುಡ್ ಸ್ಟೈಲ್ನ ಅವ್ರಿಗೆ ತಿಳುವಳಿಕೆನ ಕೊಡಬೇಕು ಮಕ್ಕಳಲ್ಲಿ. ಯಾಕಂದ್ರೆ ಮನೆಯ ಮೊದಲ ಪಾಠಶಾಲೆ. ಸೊ ಅಪ್ಪ ಅಮ್ಮಂದ್ರಾಗ್ಲಿ ಅವ್ರ ದೈನಂದಿನ ಜೀವನದ ಬಗ್ಗೆ ಸ್ವಲ್ಪ ಗಮನ ಇಟ್ಟು, ಅವ್ರ ಸೇವಿಸೋ ಆಹಾರದ ಬಗ್ಗೆ ಗಮನ ಇಟ್ಟು ಈ ಥಿಂಗ್ಸ್ಗಳನ್ನ ಅವ್ರಿಗೆ ಸರಿಗೆ ಕಲಿಸ್ಕೊಟ್ರೆ ಅದು ಪ್ರೈಮಾರ್ಡಿಯಲ್ ಪ್ರಿವೆನ್ಷನ್ ಅಂತ ಆಗುತ್ತೆ. ಅದು ಮೋಸ್ಟ್ ಎಫೆಕ್ಟಿವ್ ಟೈಪ್ ಆಫ್ ಪ್ರಿವೆನ್ಷನ್. ಸೊ ಏನಾಗುತ್ತೆ ಅಂದ್ರೆ ಅದರಿಂದ ಜಾಸ್ತಿ ಪ್ರಿವೆನ್ಷನ್ ಮಾಡ್ಬೋದು ನಾವು. ನೆಕ್ಸ್ಟ್ ಏನಂದ್ರೆ ಪ್ರೈಮರಿ ಪ್ರಿವೆನ್ಷನ್. ನಾವೆಲ್ಲನೂ ಆಲ್ರೆಡಿ ವಿ ಆರ್ ಅಂಡರ್ ಸ್ಟ್ರೆಸ್, ನಮಗೆಲ್ಲ ಕಾರಣಗಳಿದೆ ಆಗ್ತಕ್ಕಂಥ ಎಲ್ಲ ಸಮಸ್ಯೆ ಆಗ್ತಕ್ಕಂಥ ಎಲ್ಲ ರೀತಿಯಾಗಿರ್ತಕ್ಕಂಥ ಸರ್ಕಮ್ಸ್ಟಾನ್ಸಸ್ ಇದೆ. ಇಂಥವರಲ್ಲಿ ನಾವು ಪ್ರೈಮರಿ ಪ್ರಿವೆನ್ಷನ್ ಅನ್ನ ಏನಂತಂದ್ರೆ ಒಂದು ಫಸ್ಟು ನಾವು ಸೇವಿಸುವ ಆಹಾರ, ನಾವೇನ್ ಸೇವಿಸ್ತೀವಿ, ಯಾವ ಟೈಮಲ್ಲಿ ಸೇವಿಸ್ತೀವಿ, ಎಷ್ಟು ಪ್ರಮಾಣದಲ್ಲಿ ಸೇವಿಸ್ತೀವಿ ಅನ್ನೋದನ್ನ ಗಮನದಲ್ಲಿ ಇಟ್ಕೋಬೇಕು. ಬೇಸಿಕಲಿ ಹೇಳಬೇಕು ಅಂತಂದ್ರೆ ನಾನೇನು ಹೇಳಬೇಕು ಅಂದ್ರೆ ಫಸ್ಟು ಯಾವ ಥರದ ಫುಡ್ಗಳನ್ನ ನಾವು ಸೇವಿಸ್ಬೇಕು, ಯಾವ ಟೈಮಲ್ಲಿ ಸೇವಿಸ್ಬೇಕು ಅಂತ. ಫಸ್ಟ್ ಟೈಮಿಂಗ್ಸ್ ಹೇಳ್ತೀನಿ ನಾನು. ಯೂಶಲಿ ನಾವು ಏನ್ ಮಾಡ್ತೀವಿ, ಮೂರು ಟೈಮ್ ಊಟನ ಮಾಡ್ತೀವಿ ದಿನಕ್ಕೆ, ಮೂರು ಟೈಮ್ ಊಟ ಮಾಡ್ತೀವಿ. ಸೊ ಇದು ಸಮಸ್ಯೆ ಪದ್ಧತಿ ಸ್ವಲ್ಪ ಸರಿ ಇಲ್ಲ ಅನ್ಸುತ್ತೆ. ಆಕ್ಚುಲಿ ಹೇಳ್ಬೇಕು ಅಂತ ಅಂದ್ರೆ ನಾವು ಅಂದ್ರೆ ಮೂರು ಟೈಮ್ ಜಾಸ್ತಿ ಊಟ ಮಾಡೋದ್ರಿಂದ ಏನಾಗುತ್ತೆ ಅಂದ್ರೆ ಡೈಜೆಸ್ಟಿವ್ ಮೇಲೆ ಜಾಸ್ತಿ ಪ್ರೆಷರ್ ನಾವು ಮೀಲ್ಸ್ನ ಸ್ಪ್ಲಿಟ್ ಮಾಡಬೇಕು. ಮತ್ತೆ ಟೈಮಿಂಗ್ಸ್, ಟೈಮಿಂಗ್ಸ್ ಏನಂತಂದ್ರೆ ನಾವು ಒಂದೊಂದ್ಸರಿ 10 ಗಂಟೆಗೆ ಬ್ರೇಕ್ಫಾಸ್ಟ್ ಮಾಡೋದು, 11 ಗಂಟೆಗೆ ಬ್ರೇಕ್ಫಾಸ್ಟ್ ಮಾಡೋದು, ಅದೆಲ್ಲ ಸರಿಯಲ್ಲ. ನಮ್ಮ ಆಸಿಡ್ ಮ್ಯಾಕ್ಸಿಮಮ್ ಸಿಕ್ರೇಷನ್ ಆಗೋದು ಯೂಶಲಿ ಎದ್ದ ತಕ್ಷಣ. ಎದ್ದ ತಕ್ಷಣ ನಾವು ಬೆಡ್ಡಿಂದ ಹೊರಗಡೆ ಬಂದು 1 ಗಂಟೆ ಒಳಗಡೆ ಜಾಸ್ತಿ ಆಸಿಡ್ ಸಿಕ್ರೇಷನ್ ಆಗುತ್ತೆ. ಸೊ ನಾವು ದೈನಂದಿನ ಕಾರ್ಯಕ್ರಮಗಳಲ್ಲಿ ಅದನ್ನ ಮಾರ್ನಿಂಗ್ ಫಸ್ಟ್ ಎದ್ದ ತಕ್ಷಣನೇ ಚಟುವಟಿಕೆಗಳನ್ನ ಮುಗಿಸ್ಬಿಟ್ಟು, ದೈನಂದಿನ ಚಟುವಟಿಕೆ ಮುಗಿಸ್ಬಿಟ್ಟು 8 ಗಂಟೆ ಒಳಗಾಗಿ ಬ್ರೇಕ್ಫಾಸ್ಟ್ ಮಾಡಿದ್ರೆ ಬಹಳ ಒಳ್ಳೇದು. ಮತ್ತೆ ಇನ್ನೊಂದು ಏನಂದ್ರೆ ಮಾರ್ನಿಂಗ್ ಬ್ರೇಕ್ಫಾಸ್ಟ್ನ ಸ್ಕಿಪ್ ಮಾಡಲೇಬಾರ್ದು. ನೆಕ್ಸ್ಟ್ ಏನಂತಂದ್ರೆ ನಾವು 11 o'clock ಸ್ನಾಕ್ಸ್ ನ ತಗೋಬೇಕು. ಅದಾದ್ಮೇಲೆ 1 o'clock ಊಟ ಮಾಡಿದ್ರೆ ನಾವು ಊಟ ಮಾಡೋದು ಕ್ವಾಂಟಿಟಿ ಮಾತ್ರ ಪ್ರಮಾಣದಲ್ಲಿ ಇರಬೇಕು, ಕಂಫರ್ಟೇಬಲ್ ಆಗಿರಬೇಕು. ಇಟ್ ಶುಡ್ ಅಂದ್ರೆ ಏನಂದ್ರೆ ಅದು ನಮ್ಮ ಕ್ವಾಂಟಿಟಿ ಏನಂತಂದ್ರೆ ನಮ್ಮ ಡೈಜೆಸ್ಟಿವ್ ಪ್ರಮಾಣಗಿಂತ ಜಾಸ್ತಿ ಆಗಿರಬಾರ್ದು. ಅಂದ್ರೆ ಡೈಜೆಷನ್ ಆಗದೆ ಹೊಟ್ಟೆ ಉಬ್ಬರ ಬರೋಷ್ಟು ಊಟನ ಮಾಡಬಾರ್ದು. ನೆಕ್ಸ್ಟ್ ಏನಂತಂದ್ರೆ ಈವ್ನಿಂಗ್ ಸ್ನಾಕ್ಸ್ ಮಾಡಬೇಕು. ಜೊತೆಗೆ ಮಲಗಬೇಕಾದ್ರೆ ಊಟ ಮಾಡಿದ್ಮೇಲೆ ಇಮಿಡಿಯೇಟ್ಲಿ ಮಲಗ್ತಾರೆ ಕೆಲವೊಂದಿಷ್ಟು ಜನ, ಆತರ ಮಾಡಬಾರ್ದು. ಊಟ ಮಾಡಿದ್ಮೇಲೆ ಅಟ್ಲೀಸ್ಟ್ 2 ಗಂಟೆ ರೆಸ್ಟ್ ಕೊಡಬೇಕು. ಅಂದ್ರೆ ಐ ಮೀನ್ ಸ್ವಲ್ಪ ವಾಕ್ ಮಾಡೋದಾಗ್ಲಿ, ಥಿಂಗ್ಸ್ ಗಳನ್ನ ಮಾಡಿ ಆಕ್ಟಿವಿಟಿ ಮಾಡಿಬಿಟ್ಟು ಆಮೇಲೆ ಮಲ್ಕೊಂಡ್ರೆ ಬಹಳ ಒಳ್ಳೇದು. ಜೊತೆಗೆ ಏನಂತಂದ್ರೆ ಕಾಫಿ ಟೈಮಿಂಗ್ಸ್, ಕಾಫಿ ನಾವೇನ್ ಮಾಡ್ತೀವಿ ಅಂದ್ರೆ ಬೆಳಗ್ಗೆ ತಕ್ಷಣ ಕಾಫಿ ಕುಡಿಯೋದು ಅಥವಾ ಈವ್ನಿಂಗ್ ಮಲಗಬೇಕಾದ್ರೆ ಕಾಫಿ ಕುಡಿಯೋದು, ಈ ತರದ ಸಮಸ್ಯೆಗಳು. ಯಾಕಂದ್ರೆ ಮಾಡರ್ನ್ ಲೈಫ್ ಸ್ಟೈಲ್ ಹಂಗ ಆಗಿರೋದ್ರಿಂದ
ಸೊ ಇದನ್ನ ನಾವು ಚೇಂಜ್ ಮಾಡ್ಬೇಕು. ಯೂಶಲಿ ಕಾಫಿ ಟೈಮಿಂಗ್ಸ್ ನ ಯೂಶಲಿ ಏನಂದ್ರೆ 11 o'clock ತರ ಮಾಡ್ಕೋಬೇಕು ಅಥವಾ 3 o'clock. 3 o'clock ಆದ್ಮೇಲೆ ಯೂಶಲಿ ಕಾಫಿ ಕುಡಿಬಾರ್ದು. ಸೊ ಖಾಲಿ ಹೋಟೆಲ್ ಕಾಫಿ ಕುಡಿಬಾರ್ದು, ಬೆಳಗ್ಗೆ ಎದ್ದಳ್ತಿದ್ದಂಗೆ ಯೂಶಲಿ ನಾವು ಬ್ರೇಕ್ಫಾಸ್ಟ್ ಮುಂಚೆ ಕಾಫಿ ತಗೊಳ್ತೀವಿ. ಓಕೆ, ಅದನ್ನ ಅವಾಯ್ಡ್ ಮಾಡೋದು ಬಹಳ ಉತ್ತಮ. ಇಲ್ಲ ಅಂತಂದ್ರೆ ಏನಾಗುತ್ತೆ, ಕೆಫಿನ್ ಕೆಫಿನ್ ಎರಡು ಪ್ರಾಬ್ಲಮ್ ಮಾಡುತ್ತೆ. ಒಂದು ಆಸಿಡ್ ಸಿಕ್ರೇಷನ್ ಮಾಡುತ್ತೆ, ಇನ್ನೊಂದು ಏನ್ ಹೇಳಿದೆ ಅಂತಂದ್ರೆ ನಾವು ವಾಲ್ವ್ ಅಂತ ಇರುತ್ತೆ ನಾನು ಅನ್ನ ನಾಳೆಯಿಂದ ಜಠರಕ್ಕಾಗೋ ವಾಲ್ವ್ ಅಲ್ಲಿ ಅದು ವೀಕ್ನೆಸ್ ಮಾಡುತ್ತೆ. ಸೊ ಅದಕ್ಕೆ ಏನಾಗುತ್ತೆ ಅಂದ್ರೆ ಹುಳಿತೆಗೂ ಜಾಸ್ತಿ ಬರುತ್ತೆ. ಸೊ ಅದನ್ನ ಅವಾಯ್ಡ್ ಮಾಡೋದು ಬಹಳ ಉತ್ತಮ. ಸೊ ಕೊನೆಯದಾಗಿ ಲೈಫ್ ಸ್ಟೈಲ್ ಆಗಿರ್ಬೋದು, ಕೊರೋನಾ ಸಂದರ್ಭದಲ್ಲಿ ಆಗಿರ್ಬೋದು, ಹೇಗೆ ಜಾಗರೂಕರ ಆಗಿರ್ಬೇಕು ನಾವು ಅಂತ ಏನ್ ಹೇಳೋಕೆ ಇಷ್ಟಪಡ್ತೀರಾ ವೀಕ್ಷಕರಿಗೆ? ಏನ್ ಹೇಳಕ್ಕೆ ಇಷ್ಟಪಡ್ತೀನಿ ಅಂತಂದ್ರೆ, ಫಸ್ಟ್ ನಾನು ಹೇಳಿರ್ತಕ್ಕಂತ ಎಲ್ಲ ಆಹಾರ ಪದ್ಧತಿನ ಕರೆಕ್ಟ್ ಆಗಿ ಫಾಲೋ ಮಾಡ್ಬೇಕು, ಮತ್ತೆ ಕ್ವಾಂಟಿಟಿ ಆಫ್ ಫುಡ್ ನ ಈ ತರ ಸ್ಪ್ಲಿಟ್ ಮಾಡಿ, ನಾನು ಹೇಳಿದ್ನಲ್ಲ ಅಂದ್ರೆ 5-6 times ಸ್ಪ್ಲಿಟ್ ಮಾಡಿಬಿಟ್ಟು ಸ್ವಲ್ಪ ಸ್ವಲ್ಪ ಮಿತವಾಗಿ ಆಹಾರನ ಸೇವಿಸ್ಬೇಕು. ಜೊತೆಗೆ ಟೈಮಿಂಗ್ ಸೇಮ್ ಟೈಮಿಂಗ್ನ ಮೇಂಟೈನ್ ಮಾಡ್ತಾ ಇರಬೇಕು. ಜೊತೆಗೆ ಏನಂತಂದ್ರೆ, ನಾವು ದೈನಂದಿನ ಜೀವನದಲ್ಲಿ ಆಕ್ಟಿವಿಟಿ ಅನ್ನೋದು ವೆರಿ ಇಂಪಾರ್ಟೆಂಟು. ನಾವು ಅಟ್ಲೀಸ್ಟ್ ಮಾರ್ನಿಂಗ್ ಇಂದ ಸಾಯಂಕಾಲದವರೆಗೂ ಆಕ್ಟಿವ್ ಆಗಿರ್ಬೇಕು. ಓಕೆ, ಅಟ್ಲೀಸ್ಟ್ ಮಾರ್ನಿಂಗ್ ಒಂದು 30 minutes, ಸಾಯಂಕಾಲ ಒಂದು 30 minutes ಬ್ರಿಸ್ಕ್ ಆಗಿ ವಾಕ್ ಮಾಡಬೇಕು. ಏನಾಗುತ್ತೆ ಅಂದ್ರೆ ಅದರಿಂದ ನಾವು ಇಂಟೆಸ್ಟೈನಲ್ ಮೋಟಿಲಿಟಿ ಇನ್ಕ್ರೀಸ್ ಆಗುತ್ತೆ. ಸೊ ಅದರಿಂದ ಡೈಜೆಷನ್ ನಮ್ದು ಕೆಪಾಸಿಟಿನ ಇನ್ಕ್ರೀಸ್ ಆಗುತ್ತೆ, ಈ ಸಮಸ್ಯೆಗಳಿಂದ ದೂರ ಇರ್ಬೋದು. ಜೊತೆಗೆ ಏನಂತಂದ್ರೆ, ನಿದ್ರಾಹೀನತೆಯಿಂದ ಯಾರಾದರೂ ಬಳಲ್ತಾ ಇದ್ರೆ ಅದನ್ನ ಅವಾಯ್ಡ್ ಮಾಡಬೇಕು. ನೈಟ್ ಡ್ಯೂಟೀಸ್ ಮಾಡೋದಾಗ್ಲಿ ಅಥವಾ ಈಗ ವರ್ಕ್ ಫ್ರಮ್ ಹೋಮ್ ಅನ್ನೋದ್ರಿಂದ ಏನ್ ಮಾಡ್ತಾರೆ, ಮೋಸ್ಟ್ ಆಫ್ ದ ನೈಟ್ ಡ್ಯೂಟೀಸ್ ನ ಸೆಲೆಕ್ಟ್ ಮಾಡ್ತಾರೆ. ಸೊ ಈ ಸಮಸ್ಯೆಗಳಿಂದ ಮಾಡೋದಾಗ್ಲಿ, ಆ ತರದ ಪ್ರಾಬ್ಲಮ್ಗಳಿದ್ದಾಗ ಆ ತರದ ಸಮಸ್ಯೆಗಳನ್ನ ಸರಿಪಡಿಸ್ಕೋಬೇಕು. ಓಕೆ, ಅದ್ರ ಜೊತೆಗೆ ಏನಂತಂದ್ರೆ ಸ್ಟ್ರೆಸ್, ಎಲ್ಲರೂ ಸ್ಟ್ರೆಸ್ ಅನ್ನ ಅವಾಯ್ಡ್ ಮಾಡಿ ಕಾಮ್ ಆಗಿ ಯೋಗ ಮಾಡೋದಾಗ್ಲಿ, ಇದ್ರ ಜೊತೆಗೆ ಏನಂತಂದ್ರೆ ಬೇರೆ ಜನಗಳ ಜೊತೆ ಬೆರೆಯೋದಾಗ್ಲಿ, ಅಂದ್ರೆ ಈ ತರ ಮಾಡೋದ್ರಿಂದ ನಾವು ಸ್ಟ್ರೆಸ್ ನ ರಿಲೀವ್ ಮಾಡ್ಕೊಂಡ್ಬಿಟ್ಟು ನಿದ್ರಾಹೀನತೆ ಈ ತರದ ಪ್ರಾಬ್ಲಮ್ಗಳನ್ನ ಅವಾಯ್ಡ್ ಮಾಡಿದ್ರೆ ಗ್ಯಾಸ್ಟ್ರಿಕ್ ಸಮಸ್ಯೆಗಳನ್ನ ಮೆಜಾರಿಟಿಲಿ ನಾವು ತಡಿಬಹುದು. ಇದ್ರ ಜೊತೆಗೆ ಏನಂತಂದ್ರೆ, ಪದೇ ಪದೇ ಗ್ಯಾಸ್ಟ್ರಿಕ್ ಸಮಸ್ಯೆ ಬರ್ತಾ ಇತ್ತು ಅವರಲ್ಲಿ, ವಾಂತಿ ತರದ ಪ್ರಾಬ್ಲಮ್ಗಳು, ವಾಂತಿ ಆಗೋದಾಗ್ಲಿ ಅಥವಾ ವೇಟ್ ಕಮ್ಮಿ ಆಗೋದಾಗ್ಲಿ, ಮತ್ತೆ ಜೊತೆಗೆ ಏನಂತಂದ್ರೆ ಯಾರಿಗಾದ್ರೂ ಮನೆಯಲ್ಲಿ ಗ್ಯಾಸ್ಟ್ರಿಕ್ಸ್ ರಿಲೇಟೆಡ್ ಕ್ಯಾನ್ಸರ್ಗಳು ಆಗಿದ್ರೆ, ಜೊತೆಗೆ ಏನಂತಂದ್ರೆ ವಾಂತಿಯಲ್ಲಿ ರಕ್ತ ಬರೋದಾಗ್ಲಿ ಮತ್ತೆ ವೇಟ್ ಕಮ್ಮಿ ಆಗೋದಾಗ್ಲಿ, ಈ ತರದ ಸಮಸ್ಯೆಗಳು ಇತ್ತು ಅಂದ್ರೆ ಇದ್ರ ಜೊತೆಗೆ, ಮತ್ತೆ ಇನ್ನೊಂದ್ ಜೊತೆಗೆ ಕೋಮಾರ್ಬಿಡೀಸ್ ಅಂತ ಡಯಾಬಿಟೀಸ್, ಹಾರ್ಟ್ ಪ್ರಾಬ್ಲಮ್ಗಳು, ಅದಕ್ಕೆ ಟ್ಯಾಬ್ಲೆಟ್ಗಳನ್ನ ಜಾಸ್ತಿ ತಗೋತಾ ಇತ್ತು ಅಂತಂದ್ರೆ, ಇಂಥವ್ರು ಬಂದು ಇದರಲ್ಲಿ ಸ್ಪೆಷಲೈಸ್ ಮಾಡಿರೋ ತರ ಡಾಕ್ಟರ್ಗಳನ್ನ ಕಾಣ್ಬೇಕು, ಅದಕ್ಕೆ ಪರಿಹಾರನ ಕಂಡ್ಕೊಳ್ಬೇಕು. ಇಲ್ಲ ಅಂತಂದ್ರೆ ಕಾಂಪ್ಲಿಕೇಶನ್ಸ್ ಆಗೋ ಜಾಸ್ತಿ ಚಾನ್ಸಸ್ ಇರುತ್ತೆ. ಎಸ್ ಡಾಕ್ಟರ್, ಇವತ್ತಿನ ಒಂದು ಚರ್ಚೆಯಲ್ಲಿ ಸಾಕಷ್ಟು ವಿಷಯಗಳ ಬಗ್ಗೆ ಮಾಹಿತಿ ಕೊಟ್ಟರೆ, ನಮ್ಮ ಆಹಾರ ಪದ್ಧತಿ ಹೇಗಿರ್ಬೇಕು ಅಂತ. ಥ್ಯಾಂಕ್ ಯು ಸೋ ಮಚ್ ಡಾಕ್ಟರ್. ಎಸ್, ನೋಡಿದ್ರಲ್ಲ ವೀಕ್ಷಕರು, ಇದೇ ಹುತ್ತಿನ ವಿಶೇಷ ಚರ್ಚಾ ಕಾರ್ಯಕ್ರಮ. ಸೊ ನಮ್ಮ ಆಹಾರ ಮತ್ತು ಅಸಿಡಿಟಿ ಸಮಸ್ಯೆಯಿಂದ ಹೇಗೆ ನಾವು ಮುಕ್ತಿಯನ್ನು ಪಡೆದುಕೊಳ್ಬಹುದು, ಇನ್ ಕೇಸ್ ಏನಾದರೂ ನಾವು ಹೇಳಿದಂತಹ ಇಷ್ಟೊತ್ತು ಚರ್ಚೆ ಮಾಡಿದಂತಹ ಸಿಂಪ್ಟಮ್ಸ್ ಇತ್ತು ಅಂದಲ್ಲಿ ನೀವು ಕೂಡಲೇ ಡಾಕ್ಟರ್ನ ಸಂಪರ್ಕಿಸಿ.